ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಜಿಲ್ಲೆ ಹಾಸನ ಜಿಲ್ಲೆ ಹೈ ವೋಲ್ಟೇಜ್ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಏಳರಲ್ಲಿ ಆರು ಜೆಡಿಎಸ್ ಜೆ ಬಿಜೆಪಿ ಪ್ರೀತಮ್ ಗೌಡ ಒಂದೇ ಎಂ ಎಲ್ ಎರೂ ಬಹಳ ಸೌಂಡ್ ನಡೀತಾ ಇದೆ ಈ ಬಾರಿ ಲೆಕ್ಕಾಚಾರ ಏನು ಕರ್ನಾಟಕ ಟಿವಿಯ ಜನವರಿ ತಿಂಗಳ ಟ್ರೆಂಡ್ ಏನಿದೆ ಏನ್ ಲೆಕ್ಕಾಚಾರ ಅಂತ ನೋಡೋದಾದ್ರೆ ಮೊದಲ ಕ್ಷೇತ್ರ ಶ್ರವಣ ಬೆಳಗೋಳ ವಿಧಾನಸಭಾ ಕ್ಷೇತ್ರ ಬಾಲಕೃಷ್ಣ ಅವರು ಆರಾಮಾಗಿ ಜೆ ಡಿ ಎಸ್ ಅಲ್ಲಿ ಇದಾರೆ ಜೆ ಡಿ ಎಸ್ ಎಂ ಎಲ್ ಎ ಅವರ ಕ್ಯಾಂಡಿಡೇಟ್ ನೋ ಡೌಟ್ ಅವ್ರ ಅಡ್ಡಾಕೋಕೆ ಸಾಧ್ಯ ಇಲ್ಲ ಪಾರ್ಟಿಲಿ ಅವ್ರದ್ದೇ ಅಂಡ್ ಬಿಜೆಪಿಯಿಂದ ಅಣತಿ ಅನನ್ಮತ ಹಾಗೆ ಹೀಗೆ ಚರ್ಚೆಗಳಾಗ್ತಾ ಇದೆ ಬಿಜೆಪಿ ಕೂಡ ಅನೌನ್ಸ್ ಆಗ್ಬೇಕು ಅಫಿಷಿಯಲಿ ಅಂಡ್ ಕಾಂಗ್ರೆಸ್ ಇಂದ ದೀಪು ಗೋಪಾಲ್ ಸ್ವಾಮಿ ಜತ್ತೇನಹಳ್ಳಿ ರಾಮಚಂದ್ರ ಈಗೆಲ್ಲ ಹೆಸರುಗಳಿದೆ ಅಂಡ್ ಇಲ್ಲೇನು ಅಂತಂದ್ರೆ ಕಾಂಗ್ರೆಸ್ ಇನ್ನು ಟಿಕೆಟ್ ಫೈನಲ್ ಆಗಿದೆ ಒಬ್ಬೊಬ್ರು ಒಬ್ಬೊಬ್ರು ನೆಡ್ಕಂಡು ಹೌದು ದೀಪು ಡೆಲ್ಲಿಗೆ ಹೋಗಿ ಕುತ್ಕೊಂಡು ನನ್ನ ನಮಗೆ ಪ್ರಿಯಾಂಕ್ ಖರ್ಗೆ ಆಪ್ತಾ ಅವ್ರ ಜೊತೆ ಬಿಸ್ನೆಸ್ ಲೆಕ್ಕಾಚಾರ ಡೆಲ್ಲಿ ಖರ್ಗೆ ಅವರು ಅಧ್ಯಕ್ಷ ಆದಾಗ ಎಲ್ ಎಲ್ಲ ಹೋಗಿ ಬಂದಿದ್ದು ಗೋಪಾಲ್ ಸ್ವಾಮಿ ನಾನು ಎಮ್ ಎಲ್ ಎ ಆಗ್ಬೇಕು ಅಂತಾನೆ ಎಂ ಎಲ್ ಸಿ ಕಂಟೆಸ್ಟ್ ಮಾಡಿಲ್ಲ ನಂಗೆ ಡಿ ಕೆ ನಾನು ನನ್ಗೆ ಸಪೋರ್ಟ್ ಇದೆ ಅನ್ನೋದು ಅವ್ರ ಲೆಕ್ಕಾಚಾರ ಈ ತರ ನಡೀತಾ ಇದೆ ಜತೆ ನಮ್ದೇ ಇಲ್ಲ ನಾನ್ ಚುನಾವಣೆ ಮಾಡೇ ಮಾಡ್ತೀನಿ ನನಗೂ ಬೇಕು ಅನ್ನೋದು ನಡೀತಾ ಇದೆ ಹೀಗಾಗಿ ಕಾಂಗ್ರೆಸ್ ಅಲ್ಲಿ ಗೊಂದಿರಲ್ಲ ಟಿಕೆಟ್ ಅನೌನ್ಸ್ ಆಗುವವರೆಗೂ ಕಂಟಿನ್ಯೂ ಆಗತ್ತೆ ಅದು ಯಾರಿಗಾರ ಆಗ್ಬೋದು ಇನ್ನೊಂದು ವಿಷಯ ಅಂತಂದ್ರೆ ಬಿಜೆಪಿ ಮತ ಪಡೆಯುತ್ತೆ ಪಡೆಯಲ್ಲ ಅಂತಲ್ಲ ಈ ಸರ್ ಏನಾರ ಮಾಡಿ ಠೇವಣಿಗಳು ತಗೋಬೇಕು ನಿಂತವ್ರು ಎಲ್ರು ಎಲ್ಲರೂ ಡೆಪಾಸಿಟ್ ಲಾಸ್ ಆಗ್ಬಾರ್ದು ಬಿಜೆಪಿ ಅಂತ ಇಲ್ಲೆಲ್ಲ ಡೆಪಾಸಿಟ್ ಬರ್ತಿರ್ಲಿಲ್ಲ ಸೊ ಈಗ ಬಿಜೆಪಿ ಗಿಂತ ಇಲ್ಲಿ ಜೆಡಿಎಸ್ ಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ಫೈಟ್ ಅನ್ನೋದಕ್ಕಿಂತ ಹಾಲಿ ಶಾಸಕ ಬಾಲಕೃಷ್ಣ ಅವರು ಭಾರಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಟಿಕೆಟ್ ಕಾಂಗ್ರೆಸ್ ಘೋಷಣೆಯಾಗುವವರೆಗೂ ಘೋಷಣೆಯಾದ ಮೇಲೆ ಪುಟೇಗೌಡರು ಏನಿದಾರಲ್ಲ ಅವ್ರ ಅವರು ಎಲ್ಲರ ಬೆಂಬಲ ಅವ್ರ ಕ್ಯಾಂಡಿಡೇಟ್ ಹಾಕ್ಸಿರೋದೆಲ್ಲ ಇದೆಯಲ್ಲ ಎಲ್ಲವೂ ಸೇರ್ಕೊಂಡು ಮುಂದುವರಿಬೇಕಾಗತ್ತಲ್ಲಿ ಸೊ ಆ ಹಿನ್ನೆಲೆ ಅದೇನಾಗತ್ತೆ ಗೊತ್ತಿಲ್ಲ ಈಗ ಎಲ್ಲರೂ ಆಸ್ಪಿರೆಂಟ್ ಕಳೆದ್ರೆ ಆದ್ಮೇಲೆ ಎಲ್ಲಾಗಿ ಒಂದಾಗಿ ಹೋಗೋಣ ಅಂತ ಚುನಾವಣೆ ಮಾಡ್ತಾರಾ ಅಂತ ನೋಡ್ಬೇಕಾಗತ್ತೆ ಬಟ್ ಇದು ಜೆಡಿಎಸ್ ನ ಭದ್ರಕೋಟಿಯಾಗಿ ಬಹಳ ವರ್ಷಗಳ ಕಾಲ ದಶಕಗಳ ಆಗೋಗಿದೆ ಸೊ ದಿನ ಯಾರು ಡಿಸ್ಟರ್ಬ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಸೊ ಬಾಲಕೃಷ್ಣ ಅವರು ಭಾರಿ ಅಂತರದಲ್ಲಿ ಈ ಕ್ಷಣಕ್ಕೆ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಜನವರಿ ಟ್ರೆಂಡ್ ಹೌದೌದು ಕಾಂಗ್ರೆಸ್ ಅವರು ಅವರೇ ಬರ ಯಾರು ಬೇಕಾದ್ರು ಕ್ಯಾಂಡೇಟ್ ಮಾಡ್ಕೋಬಹುದು ಅವರು ಅಲ್ಲ ಕ್ಯಾಂಡೇಟ್ ಮಾಡ್ಕೊಳ್ಳಿ ಅಷ್ಟೇ ಏನು ಶ್ರವಣಬೆಳಗೊಳ ಮತ್ತೆ ಒಳೆನರಸಿಪುರ ಹೌದು ಜೆ ಡಿ ಎಸ್ ಈಗ್ಲೇ ಬೇಕಾದ್ರೆ ಗೆಲುವಿನ ಬಾವುಟ ಹರ್ಸ್ಕೊಂಡು ಸಂಭ್ರಮಾಚರಣೆ ಮಾಡ್ಕೋ ಸಮಸ್ಯೆ ಏನಿಲ್ಲ ನಡೀತದೆ ಮುಂದಿನ ಕ್ಷೇತ್ರ ಅರಸಿಕೆರೆ ಶಿವಲಿಂಗೇಗೌಡರು ಜೆಡಿಎಸ್ ಗೆದ್ರು ಒಂದು ಕಾಲ್ ವರಿಕಿಟ್ಬಿಟ್ಟವ್ರೆ ಅಫಿಷಿಯಲ್ ಆಗಿ ಕಾಂಗ್ರೆಸ್ ಅಂತ ಹೇಳ್ತಾವ್ರೆ ಆದರೆ ಕಾಂಗ್ರೆಸ್ ಅಲ್ಲಿ ಸ್ಥಳೀಯ ಕಾಂಗ್ರೆಸ್ನಲ್ಲಿ ಕೂಡ ಒಂದಷ್ಟು ವಿರೋಧಗಳು ಕಳೆದ ಕೆಲ ದಿನಗಳಿಂದ ಹೀಗಾಗಿ ಶಿವಲಿಂಗೇಗೌಡರ ನಡೆ ಎತ್ತ ಅನ್ನೋ ಚರ್ಚೆ ನಡೀತಾ ಇದೆ ಮತ್ತೊಂದು ಕಡೆ ಎತ್ತ ಕಾಂಗ್ರೆಸ್ ಕಾಂಗ್ರೆಸ್ ಫಿಕ್ಸ್ ಬಿಜೆಪಿಗೆ ಹಾಕ್ತಾರೆ ಅವರು ಯಾವುದೇ ಪಕ್ಷ ಚಿಹ್ನೆ ಇಲ್ದೇ ಒಂದು ಫಂಕ್ಷನ್ ಮಾಡಿದ್ರು ಇಂಡಿಪೆಂಡೆಂಟ್ ಇಲ್ತಾರ ಅದೇ ಗೊತ್ತಿಲ್ಲ ಹಂಗಾಗಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಅಲ್ಲೂ ಸಖತ್ ವಿರೋಧ ಇದೆ ಹಂಗಾಗ್ಬಿಟ್ಟು ಏನು ಮಾಡ್ತಾರೆ ಗೊತ್ತಿಲ್ಲ ಮತ್ತೊಂದು ಕಡೆ ಪಿಯಿಂದ ಎನ್ ಆರ್ ಸಂತೋಷ್ ಇನ್ನ ಜೆಡಿಎಸ್ ಇಂದ ಅಶೋಕ್ ಈಗ ನಡೀತಾ ಇದೆ ಹೀಗಾಗಿ ಅಶೋಕ್ ಏನು ಡಿಕ್ಲೇರ್ ಆಗಿಲ್ಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಕೂಡ ಡಿಕ್ಲೇರ್ ಆಗಿ ಆಗಿಲ್ಲ ಅನ್ಅಫಿಷಿಯಲಿ ಶಿವಲಿಂಗೇಗೌಡರು ಕಾಂಗ್ರೆಸ್ ಇಂದ ಎನ್ ಆರ್ ಸಂತೋಷ್ ಬಿಜೆಪಿಯಿಂದ ಸಂಭಾವ್ಯ ಅಭ್ಯರ್ಥಿಗಳ ಲೆಕ್ಕಾಚಾರ ಆಯ್ತು ಸಂಭಾವ್ಯಂಡ್ ಶಿಂಗ್ಲಿಂಗೇಗೌಡ್ರ್ ಹೆಂಗಿದ್ರು ಇವ್ರ ಅಶೋಕ್ ಅಂದ್ರೆ ಎರಡೂ ಕಾಲಗಳನ್ನ ಶಿವಣ್ಣ ಎತ್ತಿಟ್ಟು ಆಚೆ ನಿಂತ್ಕೊಳ್ಳಿ ಹೌದು ನಾನು ಕಾಂಗ್ರೆಸ್ ಅಂತ ಶಾಲಾ ಕಂದ ಮೇಲೆ ಓಡಾಡ್ತೀನಿ ಯಾಕಂದ್ರೆ ಅಲ್ಲಿವರೆಗೂ ಹೇಳಕ್ಕಾಗಲ್ಲ ನಮ್ಮ ಪಾರ್ಟಿಲಿ ಹೌದು ಯಾಕೆಂದ್ರೆ ಇಡೀ ರಾಜ್ಯಕ್ಕೆ ಹೈಕಮಾಂಡ್ ಕುಮಾರಣ್ಣ ಆದ್ರು ಹಾಸನಕ್ಕೆ ಹೈಕಮಾಂಡ್ ರೇವಣ್ಣ ಅಂಡ್ ರೇವಣ್ಣ ಸನ್ ಇವಾಗ ಸೊ ಹಾಗಾಗಿ ಶಿವಲಿಂಗೇಗೌಡ್ರು ಕಂಪ್ಲೀಟ್ ಹೋಗ್ತಿರ್ಕಂಡ್ ಹಿಂಗೆ ನನ್ಗೂ ಜೆಡಿಎಸ್ ಕೂ ಸಂಬಂಧ ಇಲ್ಲ ಕಾಂಗ್ರೆಸ್ ಅಂತ ಹೇಳ್ಕೊಳ್ಳೋವರೆಗೂ ಕೂಡ ಜೆಡಿಎಸ್ ಮತ್ತೊಬ್ಬರು ಯಾರು ಆಕ್ಟಿವ್ ಆಗಲ್ಲ ಹೌದು ಯಾಕೆಂದ್ರೆ ಪಾರ್ಟಿ ಬಿಡ್ತವ್ ಕಾಂಗ್ರೆಸ್ ಸೇರ್ತವನ್ ಎಂದಾಗ್ಲೂ ದತ್ತ ಅವರು ಮತ್ತೆ ಬತ್ತ ನಮ್ಮ ಪಾರ್ಟಿಗೆ ಅಂತ ಹೇಳಿದಂಥವ್ರು ಈ ರೇ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಸೊ ಹಾಗಾಗಿ ಅಪಾರವಾದ ವಿಶ್ವಾಸ ಮೇಲಿದೆ ಬಟ್ ಕುಮಾರಸ್ವಾಮಿ ಗೊತ್ತು ಶಿವಲಿಂಗೇಗೌಡ್ರಮ್ ಲೈಕ್ ಅಂದ್ರೆ ಶಿವಲಿಂಗೇಗೌಡ ಯಗಿನೇಶ್ ಕುಮಾರ್ ಸ್ವಾಮಿ ಬಟ್ ಇದೇ ಶಿವಲಿಂಗೇಗೌಡ್ರನ್ನ ಸೋತಾಗ ಆ ರಾಮನಗರಕ್ಕೆ ಕರ್ಕೊಂಡು ಹೋಗಿ ಒಂದಷ್ಟು ಕಾಂಟ್ರಾಕ್ಟ್ ಗುತ್ತಿಗೆ ಕೊಟ್ಟು ಹಣಗಿಣ ಸುಭಿಕ್ಷವಾಗಿ ಮಾಡಿದ್ದು ಕುಮಾರಸ್ವಾಮಿ ಕುಮಾರಸ್ವಾಮಿ ರಾಜಕಾರಣದಲ್ಲಿ ಗೆಲ್ಲಬೇಕು ಅಂದ್ರೆ ಅವಕಾಶ ಮಾಡಿಕೊಟ್ಟಿದ್ದು ಫಸ್ಟ್ ಟೈಮ್ ಕುಮಾರಸ್ವಾಮಿ ಏನ್ ಸಿ ಎಂ ಆದಲ್ಲ ಕುಮಾರಸ್ವಾಮಿ ಸಿಎಂ ಆದಾಗ ರಾಮನಗರದಲ್ಲಿ ಕಾಂಟ್ರಾಕ್ಟ್ ಕೆಲಸ ಕೊಟ್ಟು ಫಿನಾನ್ಷಿಯಲಿ ಸರಿ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ಕುಮಾರಸ್ವಾಮಿ ಬಟ್ ರೇವಣ್ಣ ಏನು ನೆಕ್ಸ್ಟ್ ನಮ್ ಕಡೆ ಕೈಯತ್ತ ಕ್ಯಾರ ಬೇಕಲ್ಲ ಒಂದಷ್ಟು ಜನ ಹೌದು ಎಲ್ಲಾ ಕುಮಾರಣ್ಣ ಅಂತ ಇಟ್ಬಿಟ್ರೆ ಎಂತೀಗ ಶಿವಲಿಂಗೇಗೌಡ್ರನ್ನ ದತ್ತಾವ ಲಾಬಿ ಮಾಡ್ತಿರು ದತ್ತವ್ರು ಹೋಗ್ಬಿಟ್ರು ಈಗ ಅಲ್ಲಿ ಸೇರ್ಕೊಂಡ್ರು ಶಿವಲಿಂಗೇಗೌಡ್ರು ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿ ಈ ಕಾಂಗ್ರೆಸ್ ವಿರೋಧ ಹೌದು ಈ ಗೋವರ್ಧನ ಏಕೈಕ ಕ್ಯಾಂಡಿಡೇಟ್ ಯೂತ್ ಕಾಂಗ್ರೆಸ್ ಅಪ್ಲಿಕೇಶನ್ ಹಾಕಿದ್ರು ನನ್ಗೆ ಬೇಕೇ ಬೇಕು ಅದೇ ಬಂದ್ಬಿಡ್ತಾವ ಶಿವಲಿಂಗೇಗೌಡ ಅಂತ ಕೂತಿದ್ರು ಬಂದು ಈಗೇನೋ ರಾಜಿ ಮಾಡ್ಕೊಂಡ್ರಂತೆ ನಡೀತದೆ ಅಶೋಕ್ ಎಲ್ಲಾ ಮೇಲೆ ಶಿವಲಿಂಗೇಗೌಡ್ರು ಜಾಗ ಖಾಲಿ ಮಾಡಿದ್ಮೇಲೆ ಪ್ರತಿಭಟನೆ ಮಾಡ್ತಾರೆ ಜೆಡಿಎಸ್ ಬಂದು ರೇವಣ್ಣ ಏ ಫಸ್ಟ್ ಅದನ್ನ ಇದು ಮಾಡಿ ಯಾಕೆ ಹಿಂಗೆ ಕಾಯ್ತಿದಿರ ಅಂತ ಅವರು ಹರ್ಕಲ್ ಗೂಡೂರು ಕೆಟ್ಟಿ ರಾಮಸ್ವಾಮಿ ವಿರುದ್ಧ ಮಾಡ್ತಾ ಇದ್ರು ಸೊ ಜೆಡಿಎಸ್ ನ ನೋಡಿದ್ರೆ ಹರ್ಕಲ್ ಗೂಡು ಅರಸಕೆರೆ ಭಾರಿ ಗೊಂದಲವನ್ನು ಹಾಕಿದೆ ಕೆಟ್ಟಿ ರಾಮಸ್ವಾಮಿ ಅವರು ಏನೋ ಉಳ್ಕೊಳ್ತಾ ಇದಾರೆ ಅದೊಂದೇ ಆಪರೇಷನ್ ಸಕ್ಸಸ್ ಆಗಿದ್ದು ಅಂದ್ರೆ ಅವ್ರ ಪಾರ್ಟಿಲಿ ಅದೇ ಒಂದು ಉಳ್ಕೊಳ ಉಳಿಸೋ ಆಪರೇಷನ್ ಸಕ್ಸೆಸ್ ಆಗಿದೆ ಅದೊಂದು ಶಿವಲಿಂಗೇಗೌಡರು ಅಂಡ್ ದತ್ತ ರೂಲ್ ಡೌಟ್ ಮುಗಿದ ಅಲ್ಲಿ ಕತೆ ಈಗ ಇಲ್ಲಿ ಅಶೋಕ್ ಕುರುಬ ಸಮುದಾಯಕ್ಕೆ ಸೇರಿದ್ರು ಟಿಕೆಟ್ ಅವರು ಕೊಡ್ತಾರ ಅವರು ಜೆ ಡಿ ಎಸ್ ನವರು ಕಾಂಗ್ರೆಸ್ ಅಲ್ಲೂ ಸಹ ಶಿವಲಿಂಗೇಗೌಡ್ರಿಗೆ ಬೇಡ ಏನ್ ಎಲ್ಲಾ ಕಡೆ ಬರೀ ಅಲ್ಲಿ ಇಲ್ಲಿ ಜಗ್ಗಾಡ್ಕೊಂಡ್ ಎಮ್ ಎಲ್ ಎ ಹಾಕೊಂಡ್ ನಾವೇನ್ ಮಾಡೋದು ಕಾಂಗ್ರೆಸ್ ಕಟ್ತವ್ರ ಇಷ್ಟು ವರ್ಷ ನಮಗ್ ತುಳ್ದಿಲ್ವಾ ನೀವು ಹೆಂಗ್ ಮರ್ಯಾದವಲ್ಲ ಅನ್ಕೊಂಡು ಅವರು ಕಾಂಗ್ರೆಸ್ ಅವರು ರೆಡಿ ಆಗವ್ರೆ ಈ ಜೆಡಿಎಸ್ ಅವರು ಒಂದಷ್ಟು ನನ್ನ ನಿಷ್ಠಾವಂತ ಕಾರ್ಯಕರ್ತರವ್ರಲ್ಲ ಅಣ್ಣ ಇಷ್ಟ್ ವರ್ಷ ಅನುಭವಿಸ್ತೇ ಅಧಿಕಾರ ನಾ ಜೆ ಡಿ ಎಸ್ ಇಂದ ಈಗ ಹೋಗ್ತಿದೀಯಲ್ವೇ ಅಲ್ವೇ ಹೋಗು ನಾವ್ ಗೆಲ್ಲಕ್ಕಾಗ್ಲಿಲ್ಲ ಅಂದ್ರೆ ಸೋಲ್ಸ ಕೆಪಾಸಿಟಿ ನಮ್ ಗೈತೆ ಗೌಡ್ರೆ ಶಿವಲಿಂಗ ಗೌಡ್ರೆ ಅಂತ ಜೆಡಿಎಸ್ ರೆಡಿ ಆಗಿ ನಿಂತವ್ರೆ ಎನ್ ಆರ್ ಸಂತೋಷ್ ಎಲ್ಲೋ ಒಂದ್ ವಾರ ಕೊಡೋಬೋದೇನೋ ಎರಡು ವಾರ ಕೊಡೋಗ್ಬೋದೇನೋ ಮೂರು ವಾರ ಕೊಡೋಬಹುದೇನೋ ಅಂತ ಮಾತ್ರೆ ಮಾತ್ರೆಗೀತೆ ತಗೊಂಡ್ ಸ್ವಲ್ಪ ಸುದ್ದಿ ಆಗಿತ್ತಲ್ಲ ಹೌದು ಇದು ಸೀರಿಯಸ್ ಗಿರಾಕಿ ಅಲ್ಲ ಅಂತ ಸಂತೋಷ್ ನ ಒಂದರ್ಶನ ಆದ್ರೆ ಸಂತೋಷ್ ಅದೇನ ಆ ಇನ್ಸಿಡೆಂಟ್ ಆದಮೇಲೆ ಬಹಳ ಸೀರಿಯಸ್ ಆಗಿಬಿಟ್ರು ಸಂತೋಷ್ ಅಂಡ್ ವಿನಯ್ ದೋಸ್ಗಳು ಬಿಜೆಪಿ ನಲ್ಲಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಅವ್ರಿಗೆ ಪಿ ಎಸ್ ಗಳಾಗಿ ವಿಷ ಇದಾಗಿದ್ದವ್ರು ಯಡಿಯೂರಪ್ಪ ದೂರ ಸಂಬಂಧಿ ಕೂಡ ಸಂಬಂಧಿ ಕೂಡ ಹೌದು ಆಪರೇಷನ್ ಕಮಲದಲ್ಲೂ ಗೊತ್ತೋ ಗೊತ್ತಿಲ್ದೋ ಇನ್ವಾಲ್ ಆಗ್ಬಿಟ್ಟು ಒಂಥರ ಸ್ಟ್ರಾಂಗ್ ಆಗ್ಬಿಟ್ಟು ಸಿ ಎಂ ವಿಶೇಷ ಕಾರ್ಯದರ್ಶಿಂಗೆಲ್ಲ ಏನೋ ಆಗಿ ಪೋಸ್ಟ್ ಇಷ್ಟ ತಕೊಂಡೆಲ್ಲ ಇದು ಮಾಡ್ಕೊಂಡ್ರು ಬಟ್ ಸಂತೋಷ್ ಸ್ಟ್ರಾಂಗ್ ಆಗಿ ಎದ್ ನಿಂತವ್ರೆ ಹಳೇವೆಲ್ಲ ಮರ್ತೋ ಬಿಟ್ಟವ್ರು ಜನ ಏ ಸಂತೋಷಣ ಸಂತೋಷಣ ಅಂತ ಒಂದು ಟ್ರೆಂಡ್ ಸೆಟ್ ಮಾಡ್ಕೊಂಡ್ರು ಗೌಡ್ರಿಗೆ ಈ ಜೆಡಿಎಸ್ ಅವರು ಆಪಿಡಕ್ ಆಯ್ತಾವ್ರ್ ನಮ್ ಬಿಟ್ಟು ಆದರೆ ನಾವು ತೋರಿಸಿವಿ ನಮ್ಮ ಅಂತ ಕಾಂಗ್ರೆಸ್ ಅವರು ಬಾ ಬಾ ಇಷ್ಟು ದಿನ ಅಲ್ಲಿತ್ಕಂಡ್ ನಮ್ಗೆ ಕೊಟ್ಟಲ್ಲ ಈಗ ಬನ್ನಿ ನಾವು ತೋರಿಸಿವಿ ಅಂತ ಅವರು ಒಂದಷ್ಟು ಜನ ರೆಡಿ ಇರ್ತಾರೆ ಸೊ ಇದು ಗೊಂದಲ ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಜೆ ಡಿ ಎಸ್ ಸಂತೋಷ್ ಹೇಳಿದ್ನಲ್ಲ ಈ ಹಿಂದೆ ಅಸಂತೋಷ ಇತ್ತಲ್ಲ ಹೌದು ಬೇರೆ ಬೇರೆ ಕಾರಣಕ್ಕೆ ಕಾರಣಕ್ಕೆ ಈಗ ಅವೆಲ್ಲ ಹೋಗಿ ಮಾತ್ರೆಗೀತ್ರೆ ಸ್ವಲ್ಪ ಸಂತೋಷಕ್ಕೆ ನಿಜವಾದ ಸಂತೋಷ ಈಗ ಸಿಗ್ತಾ ಇದೆ ಶಿವಲೇಗಿಗೋಡು ಅಧಿಕತ ಅಂದ್ರೆ ಇನ್ನು ಬೇಕು ಇನ್ನು ವೋಟಿಂಗ್ ಆಗುತ್ತೆ ರಿಸಲ್ಟ್ ಬರುತ್ತೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಆಗುತ್ತೆ ಸೊ ಇದೆಲ್ಲವೂ ಕೂಡ ಇದೆ ಇವತ್ತು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಹೌದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮೇ ಇಪ್ಪತ್ನಾಲ್ಕ ಫಲಿತಾಂಶ ಬಂದು ಹೋಗಿರ್ತದೆ ಹೌದು ನೂರ ಇಪ್ಪತ್ತು ದಿನದ ಫಲಿತಾಂಶ ಬಂದಿರುತ್ತೆ ಹಾಗಾಗಿ ಸಂತೋಷ ಅವರ ಸಂತೋಷ ಯಾವ ಮಟ್ಟಿಗೆ ಕಡೆವರಿಗೆ ಉಳಿಸ್ಕೋತಾರೆ ಅಂತ ಕಾದ್ ನೋಡ್ಬೇಕು ಬಟ್ ಇಲ್ಲಿ ಏನೋ ಟ್ರೆಂಡ್ ಏನಿದೆ ಅಂದ್ರೆ ಈ ಶಿವಲಿಂಗೇಗೌಡರ ಗೊಂದಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ಗೊಂದಲ ಬಿಜೆಪಿಯ ಸಂತೋಷ್ ನಿರಾಳ ಹೌದು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅರ್ಸಿಕೆರೆಯಲ್ಲಿ ಬಿಜೆಪಿಯ ಸಂತೋಷ್ ಇನ್ನು ಮುಂದಿನ ಕ್ಷೇತ್ರ ಬೇಲೂರು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಲಿಂಗೇಶ್ ಅವರು ಜೆಡಿಎಸ್ ಇಂದ ಗೆದ್ದಿದ್ದಾರೆ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಇನ್ನೆಲ್ಲ ಬರೀ ಜೆಡಿಎಸ್ ಅಂದ್ರೆ ಗೊತ್ತಾಯ್ತು ಜನ ಗಿಜರ ಗಂಡಸೇಶ್ವರ ಮಾಜಿ ಸಚಿವರು ಗಂಡಸೇಲಿ ಸತತವಾಗಿ ಗೆದ್ದವರು ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಎಲ್ಲೂ ಗೆಲ್ಲಕ್ಕಾಗದೆ ಈಗ ಇಲ್ಲಿ ಗೆಲ್ಲಬೇಕು ಅಂತ ಬಂದ ಕೂತವ್ರೆ ಬಟ್ ಈ ಗ್ಯಾಪ್ ಅಲ್ಲಿ ಗ್ರಾನೈಟ್ ರಾಜಶೇಖರ್ ಪ್ರಬಲವಾಗಿ ಲಾಭಿ ಮಾಡ್ತಾವ್ರೆ ಅಂಡ್ ರುದ್ರೇಶ್ ಗೌಡ್ರು ಬ್ರದರ್ ಗೌಡ್ರು ಇವರೆಲ್ಲ ಹಿಂಗೆ ಅಂದ್ರೆ ಗಂಡಸೇಶ್ವರ ಯಾಕೆ ನಾವ್ ಇಲ್ಲಿ ಅವರು ನಮ್ದಿಲ್ವೇ ಹೌದು ಅವ್ರದ್ದು ಯಾಕೆ ಅಂತ ಕಾಂಗ್ರೆಸ್ ಎಲ್ಲ ಪ್ರಬಲವಾದಂತಹ ವಿರೋಧ ಶುರುವಾಗಿದೆ ಒಂದು ವರ್ಗದಿಂದ ಒಳಗೆ ಏನಲ್ಲ ನಾನು ಕ್ಯಾಂಡಿಡೇಟ್ ನಾನು ಪಡಿತೀನಿ ಅಂತ ಈ ಗ್ರಾನೈಟ್ ರಾಜಶೇಖರ್ ಇವರೆಲ್ಲ ಶುರು ಮಾಡ್ಕೊಂಡವ್ರೆ ಕಾಂಗ್ರೆಸ್ ಅಲ್ಲಿ ಕೂಡ ಈಗ ಶಕ್ತಿ ಡಿವೈಡ್ ಇನ್ ಬಿಜೆಪಿಲಿ ಕಳೆದ ಸೋತಂತಹ ಹುಲ್ಲಳ್ಳಿ ಸುರೇಶ್ ಫಿನಾನ್ಷಿಯಲಿ ಸ್ಟ್ರಾಂಗ್ ಮನುಷ್ಯ ಹಣ ಇದೆ ಅಂತಕ್ಷಣ ಎಲ್ಲ ಉದಾರ ಆಗಿರಲ್ಲ ಕೆಲವು ಉದಾರವಾದಿಗಳು ಅಂದ್ರೆ ಇರೋ ಇರೋದ್ ಕೊಡ್ತಾರೆ ಕೊಡ್ತಾರೆ ಸುರೇಶ್ ಉದಾರವಾದಿಯ ಅಲ್ಲಿ ಸೇರಿಲ್ಲ ಬಟ್ ಇಲ್ಲ ಇನ್ನೊಬ್ರು ಸಿದ್ದೇಶ್ ನಾಗೇಂದ್ರ ಉದಾರವೇದ್ ವಾದಿ ನೂರಾರು ಕೋಟಿ ವ್ಯವಹಾರ ಐತೆ ಬ್ಯಾಂಗ್ಳೂರಲ್ಲಿ ಅವ್ರ ತಂದೆ ಕೂಡ ನಾಗೇಂದ್ರ ಬಹಳ ಕೆಲಸ ಮಾಡಿಸ್ ಮಾಡಿದ್ರು ಲೋಕಲಿ ಈಗ ಸೈಲೆಟ್ ಲಿಂಗಾಯತ ಸಮುದಾಯಕ್ಕೆ ಹೌದು ಇದು ಲಿಂಗಾಯತರು ಕೊಡ್ಬೇಕಲ್ ನೀವು ಕೊಡಿ ಅಂತ ಅವರು ಮತ್ತೊಂದು ಶಕ್ತಿ ಬೆನ್ನಿಗೆ ಅವರಿಗೆ ನಿಂತಿದೆ ಯಾರು ಎಗಣೇಶ್ ಸುರೇಶ್ ಇದೆಯಲ್ಲ ಆ ಶಕ್ತಿ ಈಗ ಸಿದ್ದೇಶ್ ನಾಗೇಂದ್ರ ಬೆನ್ನಿ ನಿಂತಿದೆ ಅದು ನಮ್ ಬಂದಿಲ್ಲ ಅವರು ಇನ್ನೂ ಮದುವೆ ಆಗಿಲ್ಲ ಮನುಷ್ಯನ್ಗೆ ಹೆಂಗ್ ಓಡಾಡ್ತಾವ್ರೆ ಸಿದ್ದೇಶ್ ನಾಗೇಂದ್ರ ಏನೋ ಜಾದೂ ಮಾಡಬೇಕು ಅಂತ ಬಿಜೆಪಿ ಟಿಕೆಟ್ ಲೆಕ್ಕಾಚಾರ ಫೈಟ್ ಕಾಂಗ್ರೆಸ್ ಅಲ್ಲಿ ಫೈಟ್ ಇವರಿಬ್ಬರ ಎರಡೂ ಪಾರ್ಟಿಯಲ್ಲಿ ಕಿತ್ತಾಟ ಲಿಂಗೇಶ್ ಸ್ವಲ್ಪ ಮುನ್ನೊಂದ್ಲಾಗ್ಲಿ ಅವ್ರ ಟಿಕೆಟ್ ಎರಡೂ ಫೈನಲ್ ಆಗೋವರೆಗೂ ಲಿಂಗೇಶ್ ಫೈನಲ್ ಆದ್ಮೇಲೆ ಗೊಂದಲ ಆಗತ್ತೆ ಹಾಗಾಗಿ ಲಿಂಗೇಶ್ ಸ್ವಲ್ಪ ನಿರಾಳವಾಗಿದ್ದಾರೆ ಸದ್ಯಕ್ಕೆ ಈ ತಿಂಗಳು ಜನವರಿಯಲ್ಲಿ ಲಿಂಗೇಶ್ ಬೇಲೂರ್ನಲ್ಲಿ ಅಲ್ಪ ಮುನ್ನಡೆಯನ್ನು ಫೈಟ್ ಇಲ್ಲಿ ಟ್ರಾಯಂಗಲ್ ಫೈಟ್ ಕನ್ಫರ್ಮ್ ಇನ್ನೆರಡು ಆಗ್ಬೇಕು ಆದ್ಮೇಲೆ ಈಗ ಗಣಿ ಸಚಿವರು ಬಹಳ ವರ್ಷದ ರಾಜಕಾರಣ ಹೌದು ಈ ಕಾಂಗ್ರೆಸ್ ರಾಜಕಾರಣ ಹೇಗಿದೆ ಅಂದ್ರೆ ಹಣ ಹಣ ಗುರು ನಾನು ಇಷ್ಟು ವರ್ಷ ಇಷ್ಟು ವರ್ಷ ರಾಜಕಾರಣ ಮಾಡಿದ್ರೆ ಬಂದಿದೆ ಹಣವೇ ಪ್ರಾಮುಖ್ಯತೆ ಪಡಿತಾ ಇರುವಂತ ಹಣವೇ ಪ್ರಾಮುಖ್ಯತೆ ಇರ್ತಕ್ಕಂಥ ಜನಗಳ ಮೇಲೆ ಹಣವ ಮಳೆ ತರ ಸುರಿಸಿದ್ರು ಉಗುದಟ್ಟು ಅಂತ ದಿನಗಳ ಹತ್ರ ನಿಜ ಅಕ್ಕಪಕ್ಕ ದೇಶಗಳ ಸನ್ನಿವೇಶಗಳನ್ನ ನಾವು ನೋಡ್ತಾ ಇದೀವಿ ಬೇಸಿಕ್ ಕುಡದೆ ಬರೀ ಚುನಾವಣೆ ಟೈಮ್ ಅಲ್ಲಿ ಎರ್ಚ್ಬಿಟ್ಟು ಗೆತ್ಕ ಬರ್ತೀವಿ ಅನ್ನೋ ಕೆಲವರು ಅವ್ರಲ್ಲ ಹಣದ ಮದ ಇರೋರು ಹೌದು ಅವರೆಲ್ಲ ಮನೇಲೇ ಕೂತಿರ್ಬೇಕಾಗುತ್ತೆ ಬೇರೆ ಬೇರೆ ಕಥೆಗಳಾಗುತ್ತೆ ಬಟ್ ಬೇಲೂರಲ್ಲಿ ಸದ್ಯಕ್ಕೆ ಜೆ ಡಿ ಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಹಾಸ್ನ ಪ್ರೀತಮ್ ಗೌಡ್ರು ಕ್ಷೇತ್ರ ಪ್ರೀತಮ್ ಗೌಡ್ರು ಇಲ್ಲಿ ಶಾಸಕರು ಅವರೇ ಬಿ ಜೆ ಪಿಯಿಂದ ಅಭ್ಯರ್ಥಿ ಆದರೆ ಕಾಂಗ್ರೆಸ್ನಲ್ಲಿ ಮತ್ತು ಜೆ ಡಿ ಎಸ್ನಲ್ಲಿ ಇನ್ನೂ ಗೊಂದಲ ಜೆ ಡಿ ಎಸ್ ಅಲ್ಲಿ ಯಾರು ನಿಲ್ಲಿಸ್ಬೇಕು ಭವಾನಿ ರೇವಣ್ಣ ನಿಲ್ಬೇಕಾ ಸ್ವರೂಪ್ ನಿಲ್ಬೇಕಾ ಏನ್ ಮಾಡಬೇಕು ಅಂತ ಭಾರಿ ಕನ್ಫ್ಯೂಷನ್ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ ಮತ್ತೊಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಬಾಗೂರು ಮಂಜೇಗೌಡ ಬನವಾಸೆ ರಂಗಸ್ವಾಮಿ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡರಲ್ಲೂ ಕೂಡ ಕನ್ಫ್ಯೂಷನ್ ಕ್ಯಾಂಡಿಡೇಟ್ ಗೊತ್ತಾಯ್ತಾ ಇಲ್ಲ ಈಗ ಸದ್ಯಕ್ಕೆ ಪ್ರೀತಮ್ ಗೌಡ್ರೆ ಒಂದು ರೀತಿಲಿ ಆರಾಮಾಗಿ ಟಿಕೆಟ್ ಅನೌನ್ಸ್ ಆಗೋವರೆಗೂ ಅವರು ಮತ್ತೆ ಎ ಎ ಪಿ ಅಖಿಲ ಯೋಗೇಶ್ ಅಖಿಲ ಯೋಗೇಶ್ ಈಗ ಹೆಂಗಿದೆ ಆಸನದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಎ ಪಿ ನಾಲ್ಕು ಚತುಷ್ಕೋನದ ಲೆಕ್ಕಾಚಾರ ಹೌದು ಅಗಲೇ ಯೋಗೇಶ್ ಕಳೆದ್ ಬಾರಿ ಬಿಜೆಪಿ ಟಿಕೆಟ್ ಸಿಗ್ಬೇಕಾಯ್ತು ಸಿಗ್ಲಿಲ್ಲ ಪ್ರೀತಮ್ಗೆ ಅಚಾನಕ ಟಿಕೆಟ್ ಆಯ್ತು ಆಗಿತ್ತು ಅವ್ರು ಈಗ ಬಲ ಆಗ್ಬಿಟ್ಟವ್ರೆ ಅಲ್ಲೋ ಇಲ್ಲೋ ಹಣ ಕಿತ್ಕಾ ಬಂದು ಚುನಾವಣೆ ಮಾಡಿದ್ರು ಕೆಲವರು ಈಗ ಇಲ್ಲಿ ಬಾಗೂರ್ ಮಂಜೇಗೌಡ್ರು ಅವ್ರಲ್ಲ ಬಾಗೂರ್ ಮಂಜೇಗೌಡ್ರು ಎಲ್ಪ್ ಮಾಡಿದ್ರು ಅನ್ನೋ ಸುದ್ದಿ ಇದೆ ಬಾಗೂರ್ ಮಂಜೇಗೌಡ್ರು ಅವ್ರ ಆಪ್ತ ಶರತ್ ಇವೆಲ್ಲ ಹಿಂಗಿಲ್ಲ ಬಟ್ ಸಿಕ್ಕ ಅವಕಾಶವನ್ನ ಪ್ರೀತಮ್ ಗೌಡ್ರು ಸರಿಯಾಗಿ ಬಳಸ್ಕೊಂಡ್ರು ಬಳಸ್ಕೊಂಡ್ರು ಜೆಡಿಎಸ್ ಅಂದ್ರೆ ಈ ಹಿಂದೆ ಬಿಜೆಪಿ ಗೆದ್ದಿತ್ತಲ್ಲಿ ಹೌದು ತೊಂಬತ್ತೊಂಬತ್ತಲ್ಲಿ ಬಿಜೆಪಿ ಗೆದ್ದಿತ್ತು ಹಾಗಾಗಿ ಬಿಜೆಪಿ ಗೆದ್ದೇರ ಪ್ರದೇಶದಲ್ಲಿ ಏನೋ ಗೆದ್ಬಿಟ್ಟೈತೆಲ್ಲ ಆಸನದಲ್ಲಿ ತುಂಬಾ ಸ್ಟ್ರಾಂಗ್ ಇತ್ತು ಬಿಜೆಪಿ ಶಿವಪ್ನವರು ಬಿ ವಿ ಶಿವಪ್ಪನವರು ಇವರೆಲ್ಲ ಗೆದ್ದಿದ್ವು ಸಿಕ್ಕರ್ಲಿ ಇದಾಗಿತ್ತು ಸೊ ಹಾಗಾಗಿ ಬಿಜೆಪಿ ಬಲವಾಗಿರ್ತಕ್ಕಂತ ಜಿಲ್ಲೆನೆ ಆಸನ ಇತ್ತು ನಂತರ ಆಗ್ಬಿಟ್ಟಿತ್ತು ಈಗಿಲ್ಲಿ ಪ್ರೀತಮ್ ಗೌಡರು ಗೆದ್ದವ್ರಲ್ಲ ಬಿಜೆಪಿಯಿಂದ ಅವ್ರೆ ಇನ್ನೊಬ್ಬ ನನಗೆ ಅಂತ ಯಾರು ಹೇಳಲ್ಲ ಹೇಳಲ್ಲ ಯಾರು ಪ್ರೀತಮ್ ಗೌಡ ಪ್ರೀತಮ್ ಗೌಡ ಪ್ರೀತಮ್ ಗೌಡ ಬಿಜೆಪಿ ಅಂಡ್ ಜೆ ಡಿ ಎಸ್ ಅಲ್ಲಿ ಭವಾನಿ ಅಕ್ಕಬತರ ಸ್ವರೂಪ ಈಗ ನಡೀತಾ ಇದೆ ಅಂಡ್ ಕಾಂಗ್ರೆಸ್ ಬಾಗೂರು ಮಂಜೇಗೌಡ ಸ್ವಾಮಿ ನಡೀತಾ ಇದೆ ಅಂಡ್ ಅಖಿಲೇ ಯೋಗೇಶ್ ಟಿಕೆಟ್ ಫೈನಲ್ ಅಖಿಲ ಯೋಗೇಶ್ ಬಿಜೆಪಿ ಇದ್ರು ಜೆಡಿಎಸ್ ಹೋದ್ರು ಯಾಕೋ ಆ ಅಕ್ಕನ ಹೆಸರು ಬಂದ ತಕ್ಷಣ ಓ ಇವ್ರು ಯಾಕೋ ನಮ್ಮನ್ನ ಕ್ಯಾರಿ ಅನ್ನಲ್ಲ ಶಿವ ಅನ್ಬಿಟ್ಟು ನಾನ್ ನನ್ನ ದಾರಿ ನೋಡ್ಕತೀನಿ ನನ್ನ ಕೆಪಾಸಿಟಿ ನನ್ಗೆ ಗೊತ್ತು ಕಳೆದ ಬಾರಿ ಬಿಜೆಪಿ ಆದಂಗೆ ಜೆಡಿಎಸ್ ಆಗ ಲಕ್ಷಣ ಆಯ್ತಿ ಅಂತ ಶಿಸ್ತಾಗ ಹೋಗಿ ಆಪ್ ಸೇರ್ಕೊಂಡ್ರು ತನ್ನ ಸ್ವಂತ ಶಕ್ತಿ ಮೇಲೆ ರಾಜಕೀಯ ಮಾಡಕ್ ಮಾಡ್ತಾವ್ರೆ ಗ್ರೌಂಡ್ ಹೆಂಗೆ ಅಂತಂದ್ರೆ ಪ್ರೀತಮ್ಗೆ ಸರಿಸಾಟಿಯಾಗಿ ಸಾಟಿ ಆಗಿ ತೊಡೆ ತಟ್ಟದ ಒಬ್ನೇ ಅಂತ ಅಖಿಲ ಯೋಗೇಶ್ ನುಗ್ತವ್ರೆ ಈ ಭವಾನಿಯನ್ನ ಬಿಟ್ಟು ಭವಾನಿ ರೇವಣ್ಣ ಅವ್ರನ್ನ ಬಿಟ್ಟು ಮಾತಾಡೋದೇ ಆದ್ರೆ ಅಗಿಲೇ ಯೋಗೇಶ್ ಸ್ಟ್ರಾಂಗ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಭವಾನಿ ರೇವಣ್ಣವ್ರನ್ನ ಬಿಟ್ಟು ಮಾತಾಡೋದಾದ್ರೆ ಅಗಿಲೇ ಯೋಗೇಶ್ ಸ್ಟ್ರಾಂಗ್ ಸ್ಟ್ರಾಂಗ್ ಅಂದ್ರೆ ಪ್ರೀತಮ್ ಗಿಂತ ಮೀರ್ ಖರ್ಚು ಮಾಡಿ ನಾನು ಚುನಾವಣೆ ಮಾಡೋ ಕೆಪಾಸಿಟಿ ನನಗಿದೆ ಅಂತ ಆಮೇಲೆ ಎರಡನೇ ವಿಚಾರ ಇಲ್ಲಿ ಅಲ್ಪಸಂಖ್ಯಾತರ ಮತ ಇದೆ ಸಿಟಿಲಿ ಸೆಕೆಂಡ್ ಪ್ಲೇಸ್ ಏನಾದ್ರು ಪ್ರೀತಮ್ ಗೌಡ್ರು ಬಿಟ್ರೆ ಅಗಿಲೇ ಯೋಗೇಶ್ ಈಗ ಕ್ಲಾರಿಟಿ ಇನ್ನು ಭವಾನಿ ಬಂದ್ಬಿಟ್ರೆ ಅವರು ಅಂತ ಸ್ವರೂಪಿಂಗ್ ಎಲ್ಲ ನಡೀತಾ ಇದೆ ಅವರಲ್ಲಿ ಜೆಡಿಎಸ್ ಎರಡು ಬಣ ಕಾಂಗ್ರೆಸ್ ಬಾಗೂರು ಮುಂಜೇಗೌಡ್ ಬನ್ವಾಸ ಏನ ಎಡಬಟ್ಟು ಅವರು ವರ್ಕ್ ಮಾಡ್ತವ್ರೆ ಅಗಿಲೇ ಯೋಗೇಶ್ ಐ ಆಮ್ ರೆಡಿ ಅಂತ ಗ್ರೌಂಡ್ ಅಲ್ಲಿ ಹೆಂಗಿದ್ರು ಫಿಕ್ಸ್ ಅಲ್ಲ ಅಂತ ಹೋಗ್ತವ್ರೆ ಅಲ್ಪಸಂಖ್ಯಾತರು ಹಿಂಗ್ ವಾಚ್ ಮಾಡ್ತವ್ರೆ ಪ್ರೀತಮ್ನ ಸೋಲ್ಸ್ಬೇಕು ಪ್ರೀತಮ್ನ ಸೋಲ್ಸ್ಬೇಕು ಪ್ರೀತಮ್ ಹಿಂದೆ ಯಾರು ಓಡ್ತಿರ್ತಾರಲ್ಲ ಪ್ರೀತಮೆ ಜೆಡಿಎಸ್ ಬಾಗೂನ್ ಹಿಂಗ್ರೆ ಅವ್ರು ಕ್ಲಿಯಾರಿಟಿ ಹೋಗ್ತವ್ರೆ ಪ್ರೀತಮ್ ಹಿಂದೆ ಯಾರವ್ರೆ ಅಲ್ಪಸಂಖ್ಯಾತರು ಓಡ್ ಬಂದ್ಬಿಟ್ಟು ಅವ್ರ ಸಪೋರ್ಟ್ ಮಾಡ್ಬಿಡ್ತಾರ ಚುನಾವಣೆ ಒಂದ್ ಸೈಡ್ ಮಾಡ್ತಾರೆ ಅಲ್ಪಸಂಖ್ಯಾತರು ಹೆಗಿನೇಶ್ ಬಿಜೆಪಿ ಓಟ್ ಮಾಡ್ತಾರೆ ಹೌದು ಹಾಸನದ ಅಲ್ಪಸಂಖ್ಯಾತ್ರು ಎಗನೆಸ್ಟ್ ಬಿ ಜೆ ಪಿ ವೋಟ್ ಮಾಡ್ತಾರೆ ವೋಟ್ನ ಅರ್ಧ ಹಂಚ್ಕೊಳ್ಳಲ್ಲ ಅವ್ರು ಲಾಲಯಂಕ ವಟ್ ಅಂತಾರೆ ವೋಟ್ ಅಷ್ಟೇ ಯಾರ್ಗಷ್ಟೇ ಹಾಕ್ಬೋದು ಏ ಬಂದು ಅಗಿಲೆ ಸೆಕೆಂಡ್ ಪ್ಲೇಸ್ ಅಲ್ಲವರ ಹಾ ಹಾಕಿದ್ರು ಆದರೆ ಅಡಿಷನಲ್ಲಿ ಪ್ಲಸ್ ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ವೋಟ್ ಆಡ್ ಆಗುತ್ತೆ ಅಗಿಲೆ ಯೋಗೇಶ್ ಏನು ಡೆಪಾಸಿಟ್ ಬರ್ದೇ ಇರೋ ಗಿರಾಕ ಏನಲ್ಲ ಲೆಕ್ಕಾಚಾರ ಇದೆ ಹಾಸನ ಪಕ್ಷಗಳವಾರು ಚತುಷ್ಕೋನ ಸದ್ಯಕ್ಕೆ ಪ್ರೀತಮ್ ಗೌಡ ವರ್ಸಸ್ ಅಗಿಲೇ ಯೋಗೇಶ್ ವ್ಯಕ್ತಿಗತವಾಗಿ ಚುನಾವಣೆ ಆದ್ರೆ ಹೇಳ್ತಾರೆ ನಿಮ್ಗೆ ವ್ಯಕ್ತಿಗತ ಯಾಕಂದ್ರೆ ನೀನು ಪಾರ್ಟಿ ಇಲ್ಲದೆ ಕಣ ಅಲ್ಲಿ ಯಾರು ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಯಾರು ಅಂತ ಗೊತ್ತಿಲ್ಲ ಪಾರ್ಟಿ ಬಂದಾಗ ಚತುಷ್ಕೋನ ವ್ಯಕ್ತಿ ಬಂದಾಗ ಪ್ರೀತಮ್ ಗೌಡ ವರ್ಸಸ್ ಅಗಿಲೇ ಯೋಗೇಶ್ ಹೌದು ಇದು ಏನೇ ಆದರೂ ಏನೇ ಆದರು ಪ್ರೀತಮ್ ಗೌಡರು ಆ ಸಂದರ್ಭ ಪ್ರೀತಮ್ ಗೌಡ್ರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಪ್ರೀತಮ್ ಗೌಡರ ನಂತರ ಸ್ಥಾನದಲ್ಲಿ ಅಗಿಲೇ ಯೋಗೇಶ್ ಯಾಕಂದ್ರೆ ಯಾಕೆಂದ್ರೆ ಉಳಿದವ್ರು ಗೊಂದಲ್ಲ ಹಾಗಾಗಿ ನಾನ್ ನಿರಾಳಪ್ಪ ಯಾವ್ದೋ ಚಿಹ್ನೆ ಅದು ಇವ್ರ ಬರೋಕೆ ಎ ಎ ಪಿ ರಾಷ್ಟ್ರೀಯ ಪಕ್ಷ ಬೇರೆ ಆಗ್ಬಿಟ್ಟೈತಿ ಅದು ಬೇರೆ ಆಗೈತೆ ಯಾವ ಪ್ರೀತಮ್ ಗೌಡ ವರ್ಸಸ್ ಸಗಿಲೆ ಯೋಗೇಶ್ ಮುಂದಡೆಯನ್ನ ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಹೊಳೆ ನರಸಿಪುರ ಎಚ್ ಡಿ ರೇವಣ್ಣ ವರ್ಸಸ್ ಕಾಂಗ್ರೆಸ್ ಅಥವಾ ಯಾರು ಏನು ಬಿಜೆಪಿ ಅಂತೂ ರೂಲ್ಡ್ ಔಟ್ ಯಾರ ಟಿ ಟಿಕೆಟೇ ಕೊಡಲ್ದಾರನು ಕ್ಯಾಂಡಿಡೇಟ್ ಹಾಕಲ್ಲೇಟ್ ಹಾಕ್ತಾರೆ ಬೇಕು ಸ್ಟ್ರಾಂಗ್ ನೀವು ಕ್ಯಾಂಡಿಡೇಟ್ ಕೇಳಿದ್ರಿ ಆಮೇಲೆ ಶೇಸ್ ಪಟೇಲ್ ಬಾಗೂರ್ ಮಂಜೇಗೌಡ ಅನ್ನೋದನ್ನು ಎಚ್ ಡಿ ರೇವಣ್ಣ ಕ್ಲಿಯರ್ ಕಟ್ ಆಗಿ ಗೊತ್ತಿರ್ಲಿ ರೇವಣ್ಣ ಹೊಳೆನರಸಿಪುರ್ದಲ್ಲೂ ಸಹ ಎಂಬತ್ ಒಂಬತ್ತು ದೇವೇಗೌಡರ ಪುಟ್ಟಸ್ವಾಮಿಗೌಡರು ಸೋಲ್ಸಿದ್ದಾರೆ ಮತ್ತೊಂಬತ್ ನಾಲ್ಕರಲ್ಲಿ ರೇವಣ್ಣ ಗೆದ್ದವ್ರೆ ತೊಂಬತ್ತೊಂಬತ್ತಲ್ಲಿ ಮತ್ತೆ ರೇವಣ್ಣ ಸೋತವ್ರೆ ದೊಡ್ಡಸ್ವಾಮಿಗೌಡ್ರ ಅಪೋಸಿಟ್ ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ಎಗ್ನೆಸ್ಟ್ ಇರತಕ್ಕಂತ ಎಲ್ ವೋಟ್ ಬೀಳ್ತಿರಲಿಲ್ಲ ಅದನ್ನ ಬೇರೆ ಕಡೆ ತಳ್ಳಿ ಎಲ್ ವೋಟ್ ಬರುತ್ತೆ ಅವ್ರ್ನ ಕ್ಷೇತ್ರನ ರೆಡಿ ಮಾಡ್ಕೊಬಿಟ್ಟವ್ರನ್ನ ಕಾಂಪೌಂಡ್ ಹಾಕೊಂಡವ್ರೆ ಕರೆಕ್ಟ್ ಇದು ರಾಜಕಾರಣ ಇಡೀ ಹಾಸನ ಗೊತ್ತಿರತಕ್ಕಂಥ ರಾಜಕಾರಣ ಇದು ಹೌದು ಹೋಲ್ಸಕ್ ಆಗದೇ ಇಲ್ಲ ಅನ್ನೋದೇನೂ ಇಲ್ಲ ಸಾಂಗ್ ಈಗ ಕೆಳಗ್ ಬಾರಿ ಬಾಗೂರ್ ಬಾಗೂರ್ಮಂಜು ಕಡೆಗಳಿಗೆ ಒಟ್ಟ ಒಂದ್ ಅರವತ್ತ್ ಸಾವಿರದ ಮೇಲೆ ವೋಟ್ ತಕೊಂಡಿಲ್ವಾ ಹೌದು ಇದೇ ಮನ್ಶ ಅಲ್ಲಿ ಕುತ್ಕೊಂಡ್ ಐದು ವರ್ಷ ಇಂದ ಓಡಾಡ್ಕೊಂಡು ನಿಂತ್ಕೊಂಡಿದ್ರೂ ಅಡಿಷನಲಿ ಪ್ಲಸ್ ಇಪ್ಪತ್ತ ಸಾವಿರ ಹದಿನೈದ್ ಸಾವಿರ ವೋಟ್ ಆಗ್ತಿರ್ಲಿಲ್ವಾ ನಿಜ ಕರೆಕ್ಟ್ ಇಲ್ಲಿ ಬಂದ್ಬಿಟ್ಟು ಆಸ್ನಾ ಟಿಕೆಟ್ಗೋಸ್ಕರ ಬಾಗೂರ್ ಮಂಜೇಗೌಡರು ಅಗ ಜಗಾಟ ಮಾಡೋದ್ರ ಬದಲು ಅರವತ್ ಸಾವಿರ ಓಟ್ ಕೊಟ್ಟಂತ ಜನ ಅವ್ರಿಗೆ ಆಯ್ತಲ್ಲ ಎನೇಸ್ಟ್ ಓಟ್ ಇದಿಲ್ಲ ರೇವಣ್ಣ ಅವ್ರಿಗೆ ಅರವತ್ ಸಾವಿರ ಎಸ್ಟ್ ಅವರೇ ಜನ ಅಂತಂದ್ರೆ ಅಲ್ವಲ್ಲ ಅರವತ್ತು ಸಾವಿರ ಎಗನೆಸ್ಟ್ ಇದೆ ರೇವಣ್ಣ ಅವ್ರಿಗೆ ಏನೋದಾದ್ರೆ ಡಮ್ಮಿ ಅಲ್ಲ ಅದನ್ನ ಬಳಸ್ಕೋಬೇಕಾಗಿತ್ತು ಅದನ್ನ ಬಳಸ್ಕೊಳ್ಳೋ ವಿಚಾರದಲ್ಲಿ ಬಾಗೂರ್ ಮಂಜೇಗೌಡರು ಫೇಲ್ ಆದ್ರು ಎರಡನೇದು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಆದಾಗ ಅವ್ರಿಗೂ ಭ್ರಮನಿರಾಸನ ಏನ್ ಗುರು ಮತ್ತೆ ಮೈತ್ರಿ ಅಂತ ಅದು ಸಮಸ್ಯೆ ಆಯ್ತು ಇವೆಲ್ಲವೂ ಕೂಡ ರಾಜಕಾರಣ ಇದೆಯಲ್ಲ ಅದರಲ್ಲಿ ಏನ್ ಬೇಕಾದ್ರೂ ವ್ಯತ್ಯಾಸ ಆಗ್ಬೋದು ಯೋಗೇಶ್ ಅವರ ಏನ್ ಬೇಕಾದ್ರೂ ವ್ಯತ್ಯಾಸ ಬಟ್ ಆಗ್ಬಹುದು ಒಳೆನರಸಿಪುರದಲ್ಲಿ ರೇವಣ್ಣ ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ಮುನ್ನಡೆ ಇನ್ನಿಂಗ್ ಏನು ಅಂತ ಹೇಳ್ಬೋದು ಯಾಕಂತಂದ್ರೆ ಕಾಂಗ್ರೆಸ್ ಇವಾಗ್ಲೇ ಬಾಗೂರು ಮಂಜೇಗೌಡ್ರೆ ಖಮ ನಾನೇ ನಿಲ್ತೀನಿ ಊರ ಊರ ಆರ್ ತಿಂಗಳಿಂದ ತಿರ್ಕಂಡ್ ನಿಂತಿದ್ರು ಟಫ್ ಐಟಿಕ್ ತ ಇವಾಗ ಕಷ್ಟ ಈಗ ಏನಾಗತ್ತೆ ಗೊತ್ತಾ ಯಾವತ್ತು ನಮ್ ಕೈಲಿ ಆಗಲ್ಲ ಅನ್ಕಂಡ್ರೆ ಆಗಲ್ಲ ಆಗತ್ತೆ ಅಂದ್ರೆ ಆಗತ್ತೆ ಆ ದಿಸಲ್ ಕೆಲ್ಸ ಮಾಡ್ಬೇಕಷ್ಟೇ ಯಾಕೆ ನಾನು ಪದೇ ಪದೇ ಆ ವಿಚಾರಗಳ ನಿಮ್ಮ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ ಯಾರು ಇಲ್ಲಿ ಪಾಳೆಗಾರ್ ಇಲ್ಲ ಪಾಳೆಗಾರಕ್ಕೆ ರಾಜಕಾರಣಗಳು ಹೋಗ್ಬಿಟ್ಟಿದೆ ಒಂದು ಲಕ್ಷದ ಎಂಟು ಸಾವಿರ ಮತವನ್ನ ರೇವಣ್ಣ ಪಡೆದಿದ್ರು ಅರ್ವತ್ನಾಕ್ ಸಾವಿರ ಮತವನ್ನ ಮಂಜೇಗೌಡರು ಪಡೆದಿದ್ರು ಬಿಜೆಪಿ ರಾಜು ಮೂರ್ ಸಾವಿರದ ಆರುನೂರು ಹಾಗೆ ನಿಮ್ಗೆ ನಲವತ್ತೈದು ಸಾವಿರ ಮತಗಳ ಅಂತ ರೇವಣ್ಣ ಅವ್ರು ಏನ್ ಗೆದ್ರಲ್ಲ ಗೆಲುವು ಆಯ್ತಲ್ಲ ಮೂರು ಮತದಲ್ಲಿ ಗೆಲುವು ಆಯ್ತಲ್ಲ ವಿಶ್ವಾಸಕ್ಕೆ ತಗೊಂಡಿದ್ರೆ ತಗೊಂಡಿದ್ರೆ ಇವತ್ತು ಟ್ರೈ ಮಾಡ್ಬೇಕಾಗಿದೆ ಎಷ್ಟು ಜನ ವಿಶ್ವಾಸಕ್ಕೆ ಇವರು ಮಾಗೂರು ಮುಂಜೇಗೌಡರು ಇಪ್ಪತ್ತೈದು ಮೂವತ್ ಸಾವಿರ ಓಡ್ತಾನೆ ತಗೊಂಡು ಚುನಾವಣೆ ಮಾಡ್ಬೋದಿತ್ತಲ್ಲ ಫಸ್ಟ್ ಅದನ್ನ ಡಿಸೈಡ್ ಮಾಡ್ಕೋಬೇಕು ಇಲ್ಲೇನ್ ರೇವಣ್ಣ ಪುಲ್ಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಗೆದ್ದಂಗೆ ಲೀಡರ್ ಗೆದ್ದಿಲ್ವಲ್ಲ ಕನಕ್ಪುರದಲ್ಲಿ ಡಿ ಕೆ ಶಿವಕುಮಾರ್ ಗೆದ್ದಿಲ್ವಲ್ಲ ಇದು ಬಾಗೂರ್ ಮಂಜೇಗೌಡರ ಮಿಸ್ಟೇಕ್ ಅವ್ರ ಹಣೆ ಬರ ಕಾಂಗ್ರೆಸ್ ಅವರ ಸವಾಸ ನಾವೇನ್ ಮಾಡೋಣ ಒಳೆ ನರಸೀಪುರದಲ್ಲಿ ರೇವಣ್ಣ ನಿರಾಳ ಎರಡನೇ ಚರ್ಚೆ ಇದೆ ಅವ್ರ ಶ್ರೀಮತಿ ಅವರು ಭವಾನಿ ರೇವಣ್ಣ ಕೂಡ ಕಂಟೆಸ್ಟ್ ಮಾಡಬೇಕು ಅಂತಿರೋ ಕಾರಣ ಹಾಸನ ಟಫ್ ಇದೆ ಇವ್ರು ಬೇರೆ ಹೇಳೋರ್ ಯಾರು ಎಂ ಪಿ ಪ್ರಜ್ವಲ್ಲು ಕರ್ದವ್ರೆ ಬರ್ತೀವಿ ಹೌದು ನಮ್ಮ ಬರ್ತೀವಿ ಬರ್ತೀವಿ ಅಂತ ಏನ್ ನೋಡ್ತೀವಿ ಅಂತ ಹೇಳೋರೆ ಸುಮ್ನೆ ಪಾಪ ಹೆಣ್ಮಗಳು ತಕೊಂಡೋಗಿ ಅಲ್ಲಿ ಪ್ಲೇಸ್ ಮಾಡ್ಸೋದ್ ವೈಫ್ನ ಅಂದ್ಬಿಟ್ಟು ಅನ್ಬಿಟ್ಟು ಭವಾನಿ ಅವ್ರನ್ನ ಒಳೆ ನರಸಿಪುರ್ದಲ್ಲ ನಿಲ್ಸ್ಬಿಟ್ಟು ರೇವಣ್ಣ ಅವರೇ ಹೋಗ್ಬೋದು ರಿಸ್ ತಗೊಂಡ್ರೆ ಅದೇನಾರು ಆದ್ರೆ ನನ್ ಮೇಲೆ ಆಗ್ಲಿ ಯಾಕೆ ಮನೆಯವ್ರ ಮೇಲೆ ಎಫೆಕ್ಟ್ ಭವಾನಿ ಭವಾನಿಯವ್ರನ್ನ ಇಲ್ಲಿ ಒಳೆ ನರಸಿಪುರ್ ಕಂಟೆಸ್ಟ್ ರೇವಣ್ಣ ಅವರೇ ಹೋದ್ರು ಹೋಗಬಹುದು ಆಸನಕ್ಕೆ ಈಗ ಅಲ್ಲಿ ಪ್ರೀತಂ ಕರಿತಾ ಇರೋದು ಕಮಾನ್ ಕಮಾನ್ ರೇವಣ್ಣ ಅಂತ ತಾನೆ ಬಂದ್ರೆ ಐವತ್ತು ಸಾವಿರ ಲೀಟರ್ ಅಲ್ಲಿ ನಾನು ಸೋಲಿಸ್ತೀನಿ ಅಂತ ಹೌದು ಒಂದೋಟ್ ಕಡಿಮೆ ಆದ್ರೂ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿರೋದು ಪ್ರೀತಮ್ ಗೌಡ್ರ ಸವಾಲ್ಗಾರ ಟೆಸ್ಟ್ ಮಾಡಕ್ ಹೋಗ್ಬೇಕು ರೇವಣ್ಣ ಅಲ್ಲಿಗೆ ಅಲ್ಲಲ್ಲೇ ಐವತ್ ಸಾವಿರ ಲೀಡ್ ಅಲ್ಲಿ ರೇವಣ್ಣ ಸೋಲ್ಸೋದು ಹೌದು ಯಾಕೆ ಅಂದ್ರೆ ಅದೇ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣ ಲೋಕಸಭೆ ಕಂಟೆಸ್ಟ್ ಮಾಡಿದಾಗ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಎ ಮಂಜುಗಿ ಅಂತ ಹದಿನೈದು ಸಾವಿರ ಲೀಡ್ ತಕೊಂಡಿದ್ರು ರೇವಣ್ಣ ಅವ್ರ ಪ್ರಜ್ವಲ್ ರೇವಣ್ಣನೇ ಲೀಡರ್ ಹಂಬಿಕೊಳ್ಳಲಿಲ್ಲ ನೀವು ಪ್ರೀತಮ್ ಅವ್ರೆ ನಿಮ್ ಪಾರ್ಟಿಗೆ ಓಟ್ ಹೌದು ನೀವೇ ಐವತ್ ಸಾವಿರ ತಗೋತೀರಿ ಅಂತ ಪಿ ಎಲೆಕ್ಷನ್ ಅಂದವರ್ಲ ಈ ಟೆಸ್ಟ್ ಮಾಡಕ್ಕೋಸ್ಕರನೇ ಪ್ರೀತಮ್ ಗೌಡ್ರ ಕೆಪಾಸಿಟಿ ಟೆಸ್ಟ್ ಮಾಡಕ್ಕೋಸ್ಕರನೇ ರೇವಣ್ಣ ಅಲ್ಲಿಗೆ ಹೋಗಬೇಕು ಭವಾನಿ ಭವಾನಿ ಕೇಳಿ ಬರ್ತಿದ್ಯಲ್ಲ ಆ ಕೆಪಾಸಿಟಿ ಇದೆಯಲ್ಲ ಐವತ್ತ ಸಾವಿರದ ಕೆಪಾಸಿಟಿ ಒಂದ್ ದೋಟ್ ಕಡಿಮೆ ಆದ್ರೂ ರಾಜೀನಾಮೆ ಕೊಡ್ತೀನಿ ಟೂ ವಿಂಡೋ ಹಾಕೊಳಿ ರಿಸಲ್ಟ್ ಬಂದಾಗ ಅಂತಾರಲ್ಲಾ ಆ ಟೂ ವಿಂಡೋ ನಮ್ಗೋಸ್ಕರನಾರ ಹೋಗ್ಬೇಕ ರೇವಣ್ಣ ಹೆಚ್ ಡಿ ರೇವಣ್ಣ ಅವರು ಯಾರ್ಗ ಹೋಗ್ತಾರೋ ಬಿಡ್ತಾರೋ ಸವಾಲ್ಗೆ ಗೆ ಅಟ್ ಲೀಸ್ಟ್ ಪ್ರೀತಂ ಹೇಳ್ಬಿಟ್ಟವ್ರೆ ಬರ್ದಿಟ್ಕಳಿ ಟೂ ವಿಂಡೋ ಹಾಕಿ ಒಂದ್ ವಿಂಡೋ ನಾನು ನಾನ್ ಇವತ್ತ ಏನ್ ಅದನ್ನ ಹಾಕಿ ಇನ್ನೊಂದ್ ವಿಂಡೋ ರಿಸಲ್ಟ್ ದಿನ ಹಾಕಿ ಅಂತ ಹೇಳವ್ರಲ್ಲಾ ಅದನ್ನ ಹಾಕಕ್ಕಾರ ಹೋಗ್ಬೇಕ ರೇವಣ್ಣ ನಮ್ಗೋಸ್ಕರ ಎರಡು ಎರಡ್ ಕಡೆ ನಿಂತ್ಬಿಟ್ರೆ ಯಾರು ರೇವಣ್ಣನು ಆಸ್ಟ ಒಳ್ಳೆ ನರಸಿಂಪುರ ಪ್ರೀತಮ ಆಸ್ಟ ಒಳ್ಳೆ ನರಸಿಂಪುರ ಮಜಾ ಇರುತ್ತೆ ಇದು ಬಹಳ ಮಜಾ ಇದೆ ಅಲ್ವಾ ಬಟ್ ಅದ ಅವ್ರ ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಬೇಕು ಯಾರ್ ಕೆಪಾಸಿಟಿ ಎಲ್ಲ ಇದು ಗೊತ್ತಾಗುತ್ತೆ ಆದ್ರೆ ಇಲ್ಲೇನ ಬಿಟ್ಟಿದೆ ಅಂದ್ರೆ ಬಾಬಾನೇ ಅವ್ರಿಗೂ ಟಿಕೆಟ್ ಬೇಕಲ್ಲ ಹೌದು ಅಲ್ಲ ಕರೆಕ್ಟ್ ಸಮಸ್ಯೆ ಅವ್ರಿಗೊಂದ್ ಕಡೆ ಏನೋ ಮಾಡ್ಬೇಕಲ್ಲ ಇವರು ಚುಕ್ಕು ನೀವ್ ಹೇಳ್ದಂಗೆ ರೇವಣ್ಣ ಅವ್ರ ಹಾಸ್ನ ಬಂದ್ಬಿಟ್ರೆ ಹ್ಮ್ ಭಾರಿ ಇರುತ್ತೆ ರಣ ರೋಚಕ ರಾಜಕೀಯ ಎಲೆಕ್ಷನ್ ರಣ ಅಲ್ಲ ಹಾಸ್ನ ನಿಜ ಮಾತ್ರ ಎಲ್ರು ಮಾತಾಡ್ತಾರೆ ಆ ಊರ್ನ್ ಪಟೇಲ ಆ ಊರಲ್ಲೇ ಪಟೇಲ್ಗಿರಿ ಹೌದು ಬೇರೆ ಊರ್ಗ್ ಬಂದ್ರೆ ಕುತ್ಕೋರು ಕುತ್ಕೋ ನಿಮ್ಮೂರ್ಗ್ ಪಟ್ಯಾಲ ನಮ್ಮೂರ್ಗಲ್ಲ ಅಂತಾರೆ ಪಟೇಲ್ಗಿರಿ ಪೌರುಷ ಟಗ್ರು ಹುಲಿ ಹುಲಿ ಬಂಡೆ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲಿ ಮಾತ್ರ ಅಲ್ಲಲ್ಲೇ ಹೌದು ಅವು ಪ್ಲೇಸ್ ಬೇರೆ ಕಡೆ ಆದಾಗ ಬೇರೆ ನಿಜ ಅಲ್ಲಲ್ಲಿ ಮಾತ್ರ ಅವೆಲ್ಲ ಅವೆಲ್ಲ ಜಾಗ ತೆಗೆದ್ ಮೇಲೆ ಬೇರೆ ಆಯ್ತವೆ ನಿಜವಾದ ಹುಲಿಗಳವಲ್ಲ ಅವೆಲ್ಲ ಬಂದ್ರು ಹುಲಿಗಳೇ ಹಾಗಾಗಿ ಆಯಾ ವೇಷ ತೊಟ್ಟಿರ್ತಾರಲ್ಲ ಅವ್ರು ಬೇರೆ ಕಡೆ ಬಂದಾಗ ಬಣ್ಣ ಚೇಂಜ್ ಆಗತ್ತೆ ಈಸಿ ಟಾಸ್ಕ್ ಅಲ್ಲ ರಾಜಕಾರಣ ಮೊದ್ಲು ಸಿಎಂ ಕ್ಯಾಂಡಿಡೇಟ್ಗಳು ಬಂದು ಬೇರೆ ದೇವೇಗೌಡರು ಹೋಗ್ಬಿಟ್ಟು ರಾಮನಗರ ಚುನಾವಣೆ ಮಾಡರು ಕುಮಾರಸ್ವಾಮಿ ಆಸ್ನಿಂದ ರಾಮನಗರಕ್ಕೆ ಹೋಗಿದ್ದಾರೆ ಚನ್ನಪಟ್ಟಣಕ್ ಹೋಗಿದ್ದಾರೆ ನಿಖಿಲ್ ಮಂಡ್ಯಾಗ್ ಬಂದಿದ್ರು ಆ ರಾಜಕಾರಣ ಬೇರೆ ಅದನ್ನ ಬೇರೆ ಬೇರೆ ಜಾಗಕ್ಕೆ ಹೋಗಿ ಚುನಾವಣೆ ಗೆಲ್ಲದು ಬೇರೆ ಬೇರೆ ಕತೆಗಳು ಸಿದ್ದರಾಮಯ್ಯ ಹೋಗಿ ಗೆದ್ರು ರಾಮುಳು ಮೊಳಕಾಳ್ಮುರ್ ಬಂದ್ರೆ ಗೆದ್ರು ಈ ಬೆಂಗಳೂರಲ್ಲೆಲ್ಲ ಬರೀ ಹೊರಗಡೆ ಹೊರಗಡೆ ಬಿಡಿ ಯಾರು ಲೋಕಲೈಟ್ಸ್ ಯಾರು ಅಲ್ಲ ಇಲ್ಲಿ ಕೇರಳದಿಂದ ಬೆಳಗಲ್ವೇ ಹ್ಯಾರಿಸು ಜಾರ್ಜು ಹಂಗೆ ಆದ್ರೆ ಆ ಊರುಗಳಲ್ಲಿ ಹೋಗಿ ಬೇರೆ ಕಡೆಯಿಂದ ಬಂದು ರಾಜಕಾರಣ ಮಾಡೋದಿದೆಯಲ್ಲ ಅದು ಬಹಳ ಟಫ್ ಟಾಸ್ಕ್ ಓಕೆ ಒಳ್ಳೆ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ರೇವಣ್ಣ ಮುನ್ನಡೆಯನ್ನು ಕಾಯ್ದು ಕಾಯ್ದಿದ್ದಾರೆ ಅಷ್ಟೇ ಜೆ ಡಿ ಎಸ್ ಜೆ ಡಿ ಎಸ್ ಜೆ ಡಿ ಎಸ್ ಅಷ್ಟೇ ಮುಂದಿನ ಕ್ಷೇತ್ರ ಅರ್ಕಲ್ಗೂಡು ಇಲ್ಲಿ ಎ ಟಿ ರಾಮಸ್ವಾಮಿ ಅವರು ಜೆ ಡಿ ಎಸ್ ಇಂದ ಎಮ್ ಎಲ್ ಎ ಯಾಕೋ ಚುನಾವಣೆಯಿಂದ ಹಿಂದೆ ಸರಿತೀನಿ ಅಂತಿದ್ದವರು ಕೊನೆ ಕ್ಷಣದಲ್ಲಿ ಏನೋ ಮನವೊಲಿಸೋರೋ ನಾನು ಈ ಥರ ಅಂತ ರೆಡಿ ಆಗೋರೆ ಸಾಕಷ್ಟು ಕಡೆ ಸಭೆ ಸಮಾರಂಭ ಮಾಡ್ತಾವ್ರೆ ಎ ಟಿ ರಾಮಸ್ವಾಮಿ ಮತ್ತೊಂದು ಕಡೆ ಬಿ ಜೆ ಪಿಯಿಂದ ಯೋಗ ರಮೇಶ್ ಹಾಗೆ ಕಾಂಗ್ರೆಸ್ನಲ್ಲಿ ಶ್ರೀಧರಗೌಡ ಕೃಷ್ಣೇಗೌಡ ಇಬ್ಬರು ಮಧ್ಯೆ ಸಾಕಟ್ ಪೈಪೋಟಿ ಮತ್ತೊಂದು ಕಡೆ ಎ ಮಂಜು ಈಗ ಎ ಮಂಜುಗೆ ಕಾಂಗ್ರೆಸ್ಸು ಟಿಕೆಟ್ ಓಕೆ ಜೆ ಡಿ ಎಸ್ ಟಿಕೆಟ್ ಆದರೂ ಓಕೆ ಅನ್ನೋ ಲೆಕ್ಕಾಚಾರ ಯಾಕೆ ಅಂದರೆ ಎ ಟಿ ರಾಮಸ್ವಾಮಿಗೆ ಜನ ವಿರೋಧ ವ್ಯಕ್ತಪಡಿಸ್ತಾವ್ರೆ ಎರಡ್ ವರ್ಷದಿಂದ ಏನಕ್ ವಿರೋಧ ಅಂದ್ರೆ ರೇವಣ್ಣ ಅವ್ರ ಮನೆ ಮುಂದೆ ಪ್ರತಿಭಟನೆ ಏನಕ್ಕಂದ್ರೆ ಎರಡ್ ವರ್ಷದಿಂದ ಸೈಲೆಂಟ್ ಆಗ್ಬಿಟ್ಟಿದ್ರು ಲಾಸ್ಟ್ ಎಲೆಕ್ಷನ್ ನಾನಿನ್ ನಿಲ್ಲಾ ಹಿಂಗೆ ಅಂತ ಯಾವ ಕೆಲ್ಸಗಳಾಗಿಲ್ಲ ಜನರ ಜೊತೆ ಸೇರಿಲ್ಲ ಏಕಾಏಕಿಗ ನಿಂತ್ಕತಿ ಹೆಂಗಪ್ಪ ನನ್ನ ನಂಬರ್ ನಿಮ್ನ ಲಾಸ್ಟ್ ಎಲೆಕ್ಷನ್ ಕೈ ಬಿಡ್ತೀನಿ ಅಂತ ಸುಮ್ನ ಆಗಿದ್ರಿ ಈಗ ಮತ್ತೆ ಮತ್ತೊಂದ್ ಕಡೆ ಕ್ರಷರ್ ಪಾಲಿಟಿಕ್ಸ್ ಏನೋ ಭಾರಿ ಜೋರಾಗಿ ನಡೀತಾರೆ ಕೃಷ್ಣೇಗೌಡರಿಗೆ ಸವಾಲ್ ಆಗ್ತಲ್ಲ ಕೃಷ್ಣೇಗೌಡರ್ಗೆ ಈಗ ಏ ಮಂಜು ಏನ್ ಮಾಡ್ತಾರೆ ಮೇಲೆ ಹೇ ಮಂಜು ಸ್ಟ್ರಾಂಗ್ ಲೀಡರ್ ನಿಜ ಹೇಮಂಜು ಲೀಡರ್ ಅಲ್ಲ ಅಂತಲ್ಲ ಆದ್ರೆ ಹೇ ಮಂಜು ಆ ದೇವೇಗೌಡರು ಫ್ಯಾಮಿಲಿ ವಿರುದ್ಧ ಸಿಟ್ಟಲ್ಲಿ ಬಿಜೆಪಿಗೆ ಹೋಗಿ ಸೇರ್ಕೊಂಡು ಚುನಾವಣೆ ಸೋತರು ಅವತ್ತು ಇವತ್ತು ಪೌರುಷ ತೋರುವಂತ ಪ್ರೀತಮ್ ಅವತ್ ಸವಾಲ್ ಹಾಕ್ಬೇಕಾಗಿತ್ತು ಪ್ರಜ್ವಲ್ ರೇವಣ್ಣ ನೋಡು ಹಾಸನ ಲೋಕಸಭೆಯಲ್ಲಿ ಅಂತ ಅವತ್ತು ಹೋಗಿ ಅಲ್ಲಿ ಅತ್ಲ ಕಡೆ ಗಣಸೇಶ್ವರಂ ಅವ್ರೆಲ್ಲಾರನ್ನು ಅಡ್ಜಸ್ಟ್ ಮಾಡ್ಕೊಂಡು ಚುನಾವಣೆ ಮಾಡಿದ್ರೆ ಮಂಡ್ಯ ತುಂಪು ರಿಸಲ್ಟ್ ಆಗಿರೋದು ಇವತ್ತು ರೇವಣ್ಣ ಅವ್ರ ಅಪೋಸಿಟ್ ಕಮಾನ್ ರೇವಣ್ಣ ಅನ್ನೋದನ್ನ ಅವತ್ತು ತೋರಿಸ್ಬೇಕಾಗಿತ್ತು ಅವತ್ತು ನಿಜವಾದ ಅವಕಾಶ ಇತ್ತು ಪ್ರೀತಮ್ ಗೌಡ್ರಿಗೆ ಮಾಡಕ್ ಚುನಾವಣೆ ಮಾಡಕ್ಕೆ ನಿಜವಾಗ್ಲೂ ಅವಕಾಶ ಇತ್ತು ಆದ್ರೆ ಕೈ ಚೆಲ್ಬಿಟ್ರು ಇಲ್ಲಿ ಹೇಮಂಜು ಅವತ್ ಸೋತ ಪಾಪಂಜು ದೇವೇಗೌಡರು ಅವತ್ತ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗಿಲ್ಲ ಅಂದ್ರೆ ಹೇಮಂಜು ಪಾಪ ಕಾಂಗ್ರೆಸ್ ಅಲ್ಲಿ ಉಳ್ಕೊಂಡಿರೋರು ಆ ಸಿಟ್ಟಲ್ಲಿ ಅಷ್ಟೇ ಹೌದು ಆ ಸಿಟ್ಟಲ್ಲಿ ಹೇಮಂಜು ಅವತ್ತು ಇದೇ ನಿಮ್ಮ ಯಾರು ಗೋಪಾಲ್ ಸ್ವಾಮಿ ಎಂ ಎಲ್ ಸಿ ಗೆಲ್ಸ್ಕೊಂಡಿರಲ್ವ ಪಟಲ್ ಶಿವರಾಮ್ ಅಪೋಸಿಟ್ ಹೌದು ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಆ ಜೆಡಿಎಸ್ ಕ್ಯಾಂಡಿಡೇಟ್ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೋಪಾಲ್ ಸ್ವಾಮಿ ಗೆಲ್ಸ್ಕೊಂಡಿರೋ ಮಂಜು ಮಂಜು ಹೌದು ಆದ್ರೆ ಆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅವರು ಗಿಡಿಸ್ಲಿಲ್ಲ ಆಗ ಹೋದ್ರು ಅಚ್ ಗೆದ್ದು ಸವಾಸ ಬಡಗುರು ನಮ್ಮ ಶತ್ರುಗಳ ಜೊತೆ ಹೋಗೋರೆ ಅಂತ ಹಿಂಗ ಹೇಳಂತ ಏ ಮಂಜು ಇವತ್ತಾದ್ರೆ ಸಾಧ್ಯ ಡಿ ಎಸ್ ನೋಡೋಣ ಅಂತ ಕೊನೆ ಕೈ ನೋಡೋಣ ಹೌದು ಯಾಕಂದ್ರೆ ಕಾಂಗ್ರೆಸ್ ಅವ್ರ ಹತ್ರ ಸೇರಿಸ್ತಾ ಇಲ್ಲ ರೇವಣ್ಣ ಪ್ರಜ್ವಲ್ಗೆ ರಾಮಸ್ವಾಮಿ ಹ್ಮ್ ಕುಮಾರಸ್ವಾಮಿ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಎ ಮಂಜು ಬಂದ್ರೆ ನಮ್ಗೆ ಕ್ಲಿಯರ್ ಕಟ್ ಫಸ್ಟ್ ಪ್ರಿಫರೆನ್ಸ್ ಎ ಮಂಜು ಅಂತ ಕುಮಾರಸ್ವಾಮಿ ಹ್ಮ್ ಅಲ್ಲಿ ಎರಡು ಹೈಕಮಾಂಡ್ ಎರಡು ರೇವಣ್ಣ ಜನತಾದಳ ಕುಮಾರ ಆ ಎರಡು ಹೈಕಮಾಂಡ್ ಗಳಲ್ಲಿ ಒಪ್ಪಿಗೆ ಆಗ್ಬೇಕು ಹಾಸನ ವಿಚಾರಕ್ಕೆ ಬಂದ್ ಹೊರ್ಗಡೆ ಹೋಕೆ ಕುಮಾರಸ್ವಾಮಿ ಕೇರ್ ಮಾಡಲ್ಲ ಅದು ನಮ್ಮ ಬ್ರದರ್ ಗಿರ್ಲಿ ಅಂತ ಒಂದಷ್ಟು ಬಿಟ್ಕೊಟ್ಟರು ಅವರು ಆ ಎಂಟ್ರದ ಮಾಡ್ಲಿ ಇಡೀ ರಾಜ್ಯ ನಾನು ನೋಡ್ಕೊತಾ ಒಂದಾರ ಬಿಡೋಣ ಅಂತ ಬಿಟ್ಕೊಟ್ಟಿದ್ದಾರೆ ಜನತಾದಳ ಕುಮಾರಣ್ಣ ಇಡೀ ರಾಜ್ಯಕ್ಕೆ ಜನತಾದಳ ರೇವಣ್ಣ ಹಾಸನಕ್ಕೆ ಅವರ ಡಿಸಿಷನ್ ಫ್ಯಾಕ್ಟ್ ಅಲ್ಲೂ ಕೈ ಹಾಕ ಬೇಜಾರಾಗ್ತಾರೆ ಅಂತ ಒಂದು ಸ್ವಲ್ಪ ವೈಟಿಂಗ್ ಅಷ್ಟೇ ಹೌದು ಶಿವಲಿಂಗೇಗೌಡರದ್ದು ತಡೆದಿದ್ದೆ ಇದೇ ರೇವಣ್ಣ ಅವರು ದತ್ತೊಂದು ತಡೆದಿದ್ದ ಇದೇ ಹೌದು ಹಿಂಗೆ ಸಾಗ ನೋಡ್ಬೇಕು ಕರ್ಕಲ್ಗೂಡಲ್ಲಿ ಶ್ರೀಧರ್ ಮತ್ತೆ ಕೃಷ್ಣೇಗೌಡ ಏಮಂಜು ಮಂಜು ಏ ಮಂಜು ಅಷ್ಟೇ ನಾನು ಚುನಾವಣೆ ನೆಲ್ತೀನಿ ಗೆಲ್ತೀನಿ ಎಂಎಲ್ ಅಂತ ಹೌದಂತ ಡಿಸಿಶನ್ ಬೇಗ ಬರಬೇಕು ಯೋಗ ರಮೇಶ್ ಬಿಜೆಪಿಯಿಂದ ಬಿಜೆಪಿ ಇನ್ನು ಯಾರು ಹೋದ್ರು ಓಬೋದು ಹೇಳಕ್ಕಾಗಲ್ಲ ಸದ್ಯಕ್ಕೆ ಅಂಡ್ ಎಟಿ ರಾಮ ಸ್ವಾಮಿ ಜೆಡಿಎಸ್ ಅಂತ ಇದ್ ಮಾಡ್ತಾರೆ ಕೊಡ್ಬೋದೇನೋ ರೇವಣ್ಣ ಅವ್ರ ಒತ್ತಡಕ್ಕೆ ಟಿಕೆಟ್ ಅವ್ರು ಕೊಡ್ಸ್ಬೋದೇನ ನಡೆಯುತ್ತೆ ಬಟ್ ಏನೇ ಆದ್ರೂ ಇಲ್ಲಿ ಕಾಂಗ್ರೆಸ್ ಮುನ್ನಡೆ ಯಾಕಂದ್ರೆ ಎಲ್ಲ ಈ ಇಂಡು ದಂಡು ಎಲ್ಲ ಆಯ್ತಲ್ಲ ಕೃಷ್ಣೇಗೌಡ ಶ್ರೀಧರ್ ಗೌಡ ಏ ಮಂಜು ಹಿಂಗೆಲ್ಲ ಆಯ್ತಲ್ಲ ಯಾಕೆಂದ್ರೆ ಆಗ ಏ ಮಂಜುಕೂ ಪರವಾಗಿ ಬೇಕಾದ್ರೆ ಮಾಡ್ಬೋದು ಇಲ್ಲ ಶ್ರೀಧರ್ ಗೌಡ ಮಾಡಿ ಒಂದು ಡೌಟ್ ಒಂದು ಪ್ರಶ್ನೆ ಈ ಕಡೆ ಕಾಂಗ್ರೆಸ್ ಸಿದ್ದರಾಮಯ್ಯ ಫೇವರ್ ಕೃಷ್ಣೇಗೌಡರು ಕೊಟ್ಬಿಟ್ರು ಆ ಕಡೆ ಎ ಟಿ ರಾಮಸ್ವಾಮಿ ಕೊಟ್ಬಿಟ್ರು ಜೆಡಿಎಸ್ ಮಂಜು ಇಂಡಿಪೆಂಡೆಂಟ್ ನಿಂತ್ಬಿಟ್ರೆ ಹಿಂಗೆ ನಿಂತ ಸನ್ನಿವೇಶ ಇಲ್ಲ ಅನ್ನಂಗಿಲ್ಲ ಇಂದ ಬಿ ಎಸ್ ಪಿತ್ಕಬೋದು ಎಸ್ ಪಿ ಮಂಜು ಅರ್ಕಲ್ಗೂಡಿಂದ ಬೆಂಗಳೂರು ವಿಧಾನಸೌಧ ಬರ್ತೀನಿ ಅಂತ ಫಿಕ್ಸ್ ಆಗವ್ರೆ ಗವರ್ಮೆಂಟ್ ಬಸ್ ಅಲ್ಲಿ ಬತ್ತರೋ ಬೆಂಜಲ್ ಬತ್ತರೋ ಆಡಿಲ್ ಬತ್ತರೋ ಹಂಗೆ ಚಿಹ್ನೆಕ್ ಅಷ್ಟೇ ಅಷ್ಟೇ ಯಾವ್ದೋ ಪಾರ್ಟಿ ಚಿಹ್ನೆ ಆದ್ರೆ ಒಂದಷ್ಟು ವೋಟ್ ಫಿಕ್ಸ್ ಅಲ್ಲ ಅಂತ ಕಾಯ್ತಾವ್ರೆ ಏ ಮಂಜು ಪ್ರತಿ ಹಳ್ಳಿನಲ್ಲೂ ಪ್ರತಿ ಬೂತ್ ಅಲ್ಲೂ ವರ್ಕ್ ಮಾಡಬೇಕು ಅನ್ನೋ ಕೆಪಾಸಿಟಿ ಇದೆ ಮಂಜು ಇದೆ ಸೆಟ್ಟಿಂಗ್ ಎಂ ಎಲ್ ಎಸ್ ಕಾರ್ಯಕರ್ತಲೆ ಒಡಕಿದೆ ಕಾಂಗ್ರೆಸ್ ನಲ್ಲಿ ಇಷ್ಟು ವರ್ಷ ಆಳ್ವಿಕೆ ಮಾಡಿದ ಎ ಮಂಜು ಹೌದು ಕೃಷ್ಣೇಗೌಡ್ರು ಅಲ್ಲ ಶ್ರೀಧರ್ ಗೌಡ್ರು ಅಲ್ಲ ಆದ್ರೆ ಎ ಮಂಜು ಈ ಅವಸರದ ರಾಜಕಾರಣ್ ಸ್ವಲ್ಪ ಅವ್ರಿಗೆ ಅಷ್ಟೇ ಅನ್ನೋದು ಬಿಟ್ರೆ ಆಗ ನೋಡಿದ್ರೆ ಸಿಟ್ಟಿಂಗ್ ಎಮ್ ಎಲ್ ಎ ಟಿ ರಾಮಸ್ವಾಮಿಗೆ ಜೆಡಿಎಸ್ ಉಲ್ಟಾ ಪಲ್ತಾ ಇದ್ದಾರೆ ಹೌದು ಆದ್ರೆ ಏ ಮಂಜು ಗಂಗ ಅಲ್ಲ ತಾಳಪ್ಪ ಮನುಷ್ಯ ಎಗಿನೇಶ್ ದೇವೇಗೌಡ್ರು ಟ್ರೆಂಡ್ ಏನಿದಿಲ್ಲ ಅದನ್ನ ವರ್ಕೌಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಏ ಮಂಜು ಬಟ್ ಅದೇ ಹೇಳಿದಲ್ಲ ಇನ್ನು ಕಾಂಗ್ರೆಸ್ ನಿರೀಕ್ಷೆನೂ ಫೈನಲ್ ಇರೋ ಕಾರಣ ಎಗಿನೇಶ್ ಜೆಡಿಎಸ್ ಟ್ರೆಂಡ್ ಸೆಟ್ ಮಾಡ್ಕೊಂಡ್ರು ಉಳ್ದವರಲ್ಲ ಜೆಡಿಎಸ್ ಉಳಿದವರ ಅಂತಂದ್ರೆ ಉಳಿದವರೇ ಅದು ಬಿಜೆಪಿ ಆಗತ್ತ ಇಲ್ಲ ಅದು ಕಾಂಗ್ರೆಸ್ ವಿಂಗ್ ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಲ್ ಗುಡಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಜನವರಿಯ ಕರ್ನಾಟಕ ಟಿವಿ ಟ್ರೆಂಡ್ ಅಲ್ಲಿ ಇನ್ನು ಕಡೆಯ ಕ್ಷೇತ್ರ ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರ ಸಕಲೇಶ್ಪುರದಲ್ಲಿ ಸಿಟ್ಟಿಂಗ್ ಎಂ ಎಲ್ ಎಚ್ ಕೆ ಕುಮಾರಸ್ವಾಮಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಆಗಿರೋ ನಂತರ ಅವ್ರನ್ನ ಬದಲಾಯಿಸಿದ್ರು ಮುರಳಿ ಮೋಹನ್ ಕಾಂಗ್ರೆಸ್ ಇಂದ ನಾರ್ವೆ ಸೋಮಶೇಖರ್ ಅಥವಾ ಸೀಮೆಂಟ್ ಮಂಜು ಬಿಜೆಪಿಯಿಂದ ಟಿಕೆಟ್ ಆಗುತ್ತೆ ನಾರ್ವೆ ಸೋಮಶೇಖರ್ ಗೆ ಕಡೆಗಳಿಗೆ ಟಿಕೆಟ್ ಅನ್ನು ಕೊಟ್ಟರು ಸ್ವಲ್ಪ ಮತಗಳಲ್ಲಿ ಸೋತಿದ್ರು ಕಳೆದ ಬಾರಿ ಸೊ ಈ ಬಾರಿ ಬಂದು ಓಡಾಡ್ತಾವ್ರೆ ನಡೀತಾ ಇದೆ ನೋಡ್ಬೇಕು ಹೈಕಮಾಂಡ್ ಇನ್ನು ಕೂಡ ನಾರ್ವೆನ ಸಿಮೆಂಟ್ ಅನ್ನೋ ಚರ್ಚೆಯಲ್ಲಿದೆ ಹೌದು ಯಾರು ಗೆಲ್ತಾರೆ ಅವ್ರು ಕೊಡ್ತಾರೆ ಗೆಲ್ಲೋರ್ ಬಿಟ್ಟು ಸೋಲಾರ್ ಗೆಲ್ ಟಿಕೆಟ್ ಕೊಡಲ್ಲ ಅವರು ಅಲ್ಲಿ ಇಲ್ಲೇನು ಅಂತಂದ್ರೆ ಕಾಂಗ್ರೆಸ್ ಹಾಗೂ ಅಲ್ಲ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಹಣ ಹಣಿ ಕಾಂಗ್ರೆಸ್ ಮೂರನೇ ಸ್ಥಾನದಲ್ಲಿದೆ ತುಂಬಾ ಮುರಳಿ ಮೋಹನ್ ಕೂಡ ಅವ್ರು ಏನ್ ಆ ಬೇಸಿ ಕೋಟ್ ಪಡ್ಕೊಳಕ್ ಏನ್ ಅವೆಲ್ಲ ಮಾಡ್ತಾ ಇದಾರೆ ಬಿಜೆಪಿ ಟಿಕೆಟ್ ಫೈನಲ್ ಆದ್ಮೇಲೆ ಚಿತ್ರಣ ಬದಲಾಗಬಹುದು ಇಲ್ಲಿ ಸಕಲೇಶ್ಪುರ ಬಿಜೆಪಿ ಮತ್ತೆ ಎಸ್ ನಡುವೆ ಅವು ಹೇಳಣಿ ಆಟ ಇರುತ್ತೆ ಮೇಲ್ ಹೋಯ್ತಾರೆ ಕೆಳಗಡೆ ಬರ್ತಾರೆ ಆಗ್ತಿರುತ್ತೆ ಸದ್ಯಕ್ಕೆ ಇಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಒಟ್ಟಾರೆ ವೀಕ್ಷಕರೇ ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಶ್ನೆ ಕ್ಲಿಯರ್ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದು ಅರಸಿಕೆರೆ ಮತ್ತೆ ಮತ್ತೊಂದು ಹಾಸನದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಅರ್ಕಲ್ಗೂಡ್ನಲ್ಲಿ ಜೆ ಡಿ ಎಸ್ ಶವಣಬೆಳಗೋಳ ಬೇಲೂರು ಒಳೆನರಸೀಪುರ ಮತ್ತೆ ಸಕಲೇಶಪುರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ನಾಲ್ಕರಲ್ಲಿ ಹಾಸನದಲ್ಲಿ ಕರ್ನಾಟಕ ಟಿವೆ ಜನವರಿ ಟೆನ್ ಅಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮತ್ತಷ್ಟು ಮಗದಷ್ಟು ಆಳವಾಗಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಬೇಕು ಅಂತಂದ್ರೆ ಕ್ಯಾಂಡಿಡೇಟ್ ಅನೌನ್ಸ್ ಆಗಬೇಕು ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ಹೊಸ ಪಿಕ್ಚರ್ ಬರ್ತದೆ ಏನ್ ನೆನಪಾಯ್ತಂದ್ರೆ ಮಂಡ್ಯಕ್ಕೆ ಹೋಗಿದ್ರಲ್ಲ ಅಮಿತ್ ಶಾ ಸಮಾವೇಶ ಅಲ್ಲಿ ಸಕಲೇಶ್ಪುರದವ್ರು ಸುಮಾರು ಜನ ಮಾತಾಡಿದ್ರು ಬಹಳ ಜನ ಮಾತಾಡಿದ್ರೆ ಇನ್ಚಾರ್ಜ್ ಮಿನಿಸ್ಟರ್ ಗೋಪಾಲಯ್ಯ ಮಾತಾಡ ಶಿವ ನಾವು ಹಾಸನ ಬೇಲೂರು ಸಕಲೇಶ್ಪುರ ಅರ್ಸಿ ಕೆರೆ ಗೆಲ್ಸ್ಕತ್ತೀವಿ ಹೌದು ಗೆಲ್ಸ್ಕಂಡೇ ಗೆಲ್ಸ್ಕತ್ತೀವಿ ಅಂತ ಹೌದು ಬಿಜೆಪಿ ಹಾಸನ ಬೇಲೂರು ಅರ್ಸಿಕೆರೆ ಸಕಲೇಶ್ಪುರದಲ್ಲಿ ಟಫ್ ಫೈಟ್ ಅನ್ನು ಕೊಡ್ತಿದೆ ನಾಲ್ಕು ರಿಸಲ್ಟ್ ಮಾಡ್ಕೋಬಹುದು ಕನಿಷ್ಠ ಒಂದಾರ ಹಾಗೆ ಆಗತ್ತೆ ಒಂದಂತೂ ಹಾಗೆ ಆಗತ್ತೆ ನಾಲ್ಕು ರಿಸಲ್ಟ್ ಮಾಡ್ಕೋಬಹುದು ಬಿಜೆಪಿ ಇಲ್ಲ ಒಂದಾಗೆ ಆಗತ್ತೆ ಕಾಂಗ್ರೆಸ್ ಅವಕಾಶ ಅರ್ಕಲ್ಗೂಡು ಬೇಲೂರು ಎರಡೆ ಮತ್ತೊಂದು ಶಿವಲಿಂಗೇಗೌಡರ ಕಾರಣಕ್ಕೆ ಒಂದು ಮೂರನೇದು ಅರಸಕೆರೆ ಅಂತ ಬಿಜೆಪಿ ಗೆದ್ರೆ ನಾಲ್ಕು ಗೆಲ್ಲಬಹುದು ಕಾಂಗ್ರೆಸ್ ಗೆದ್ರೆ ಮೂರ್ ಗೆಲ್ಲಬಹುದು ಮ್ಯಾಕ್ಸಿಮಮ್ ಅಂಡ್ ಜೆ ಡಿ ಎಸ್ ಶವಣ ಹೊಳೆ ನರಸಿಂಪುರ ಬೇಲೂರು ಸಕಲೇಶ್ಪುರ ಅವರು ಆರು ಬರ್ಬೋದು ಬರ್ಬೋದು ಎಲ್ಲ ಆಗಲ್ಲ ಅಂದ್ರೆ ಆರ್ಸಿ ಕೇರಳ ಆಗಲ್ಲ ಜೆಡಿಎಸ್ ಇನ್ ಎಲ್ಲಾನು ರಿಸಲ್ಟ್ ಮಾಡಬಹುದು ಕಂಡೀಷನ್ ಇದೆ ಬಿಜೆಪಿ ಗೆದ್ರೆ ನಾಲ್ಕು ಗೆಲ್ಲಬಹುದು ಜಾಸ್ತಿ ಅಂದ್ರೆ ಕಾಂಗ್ರೆಸ್ ಗೆದ್ರೆ ಮೂರ್ ಗೆಲ್ಲಬಹುದು ಜೆಡಿಎಸ್ ಗೆದ್ರೆ ಆರ್ ಗೆಲ್ಲಬಹುದು ಇಷ್ಟ ಅವಕಾಶ ಇದೆ ಮ್ಯಾಕ್ಸಿಮಮ್ ಅಂದ್ರೆ ಹೌದು ಮ್ಯಾಕ್ಸಿಮಮ್ ಅಂದ್ರೆ ಮಿನಿಮಮ್ ಜೆಡಿಎಸ್ ಎರಡು ಗೆದ್ದೆ ಗೆಲ್ಬಹುದು ಹೊಳೆ ನರಸೀಪುರ ಮತ್ತೆ ಶವಣ ಬೆಳಗೋಳ ಬಿಜೆಪಿ ಎಲ್ಲಾರ ಒಂದು ರಿಸಲ್ಟ್ ಮಾಡ್ಕತ್ತಾರೆ ಕಾಂಗ್ರೆಸ್ ಅರ್ಕಲ್ಗೂ ಟಿಕೆಟ್ ಮೇಲೆ ನಿರ್ಧಾರ ಆಗುತ್ತೆ ಹಿಂಗೆ ಮಿನಿಮಮ್ ಬಂದ್ರೆ ಹಿಂಗೆ ಮ್ಯಾಕ್ಸಿಮಮ್ ಬಂದ್ರೆ ಹಂಗೆ ಮ್ಯಾಕ್ಸಿಮಮ್ ಆರ್ ಗೆಲ್ಲಬಹುದು ಜೆಡಿಎಸ್ ಮೂರ್ ಗೆಲ್ಬಹುದು ಕಾಂಗ್ರೆಸ್ ನಾಲ್ಕು ಗೆಲ್ಬಹುದು ಬಿಜೆಪಿ ಮೂರ್ ಕಾಂಗ್ರೆಸ್ ಎಲ್ಲಿ ಅಂತ ಹೇಳಿದ್ರೆ ನಮಗೆ ಅರ್ಕಲ್ಗೂಡ್ ಒಂದು ಅರಸೀಕೆರೆ ಒಂದು ಬೇಲೂರು ಒಂದು ಬೇಲೂರು ಬಿಜೆಪಿ ನಾಲ್ಕೆಲ್ಲಿ ಸಕಲೇಶ್ಪುರ ಹಾಸನ ಬೇಲೂರು ಅರ್ಸಿಕೆರೆ ಹೌದು ಉಳಿದದ ಕಡೆ ಅವ್ರದ್ದು ಆವಾನು ಇಲ್ಲ ಡೆಪಾಸಿಟ್ ಇಲ್ಲ ಎಲ್ಲಿಲ್ಲ ಶ್ರವಣ ಬೆಳಗ್ಡೆ ಯೋಗ ರಮೇಶ್ ತಗೋಬಹುದು ಇನ್ನೆಲ್ಲೂ ಇಲ್ಲ ಬಿಜೆಪಿ ಮಾಡಬಹುದು ಬಿಜೆಪಿ ಮೂರ್ ರಿಸಲ್ಟ್ ಮಾಡಬಹುದು ಕಾಂಗ್ರೆಸ್ ಆ ರಿಸಲ್ಟ್ ಮಾಡಬಹುದು ಜೆಡಿಎಸ್ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಇದು ಕರ್ನಾಟಕ ಟಿವೆ ಜನವರಿಯ ಮೆಗಾ ಸರ್ವೆ ರಿಪೋರ್ಟ್ ಮುಂದಿನ ತಿಂಗಳು ಬರ್ತೀವಿ ನೆಕ್ಸ್ಟ್ ಮಂತ್ ಏನು ಅಂತ ಹೇಳ್ತೀವಿ ಅದ್ರ ನೆಕ್ಸ್ಟ್ ಮಂತ್ ಅಂತ ಏನು ಹೇಳ್ತೀವಿ ವೋಟಿಂಗ್ ಇನ್ ಹದಿನೈದು ದಿನ ಇರೋವ್ರಿಗೆ ಕಡೆಯದೊಂದು ಸರ್ವೆ ಮಾಡ್ತೀವಿ ಖಂಡಿತ